ಮತ್ತೆ ಪ್ರಶ್ನೆಗೂ ಸಿದ್ಧನಿವ ಒಗಟನು ಬಿಡಿಸುವ ಚತುರನಿವ ಜ್ಞಾನಿಗಳಲ್ಲಿ ಶ್ರೇಷ್ಠ ಇವ ರಾಜನ ಒಲವಿಗೆ ಪಾತ್ರನಿವ ಸಂಕಟ ಬಂದರೆ ಸರಿಸುವ ನಿವನು ವಿಕಟ ಕವಿ ಇವನಮ್ಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ಮಾತಲಿ ಜಗವ ಮರೆಸುವ ನಿವನು ವಿಕಟ ಕವಿ ಇವನಮ್ಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೇನಾಲಿ ರಾಮ ತೆನಾಲಿ ರಾಮ್ ತೆನಾಲಿ ರಾಮ್ ಶ್ರೀ ಕೃಷ್ಣ ದೇವ ರಾಯನ ಪ್ರಿಯನು ಶ್ರೀ ಕೃಷ್ಣ ದೇವ ರಾಯನ ಪ್ರಿಯನು ರಾಮಗೆ ಹನುಮನ ಹಾಗೆ ತೆನಾಲಿ ರಾಮ ತೆನಾಲಿ ರಾಮ ತೆನಾಲಿ ರಾಮ ಅನೇಕ ವರ್ಷಗಳ ಹಿಂದೆ ಭಾರತದ ದಕ್ಷಿಣ ಭಾಗದಲ್ಲಿ ವಿಜಯನಗರವೆಂಬ ಒಂದು ರಾಜ್ಯವಿತ್ತು. ಈ ವಿಜಯನಗರದಲ್ಲಿ ಕೃಷ್ಣದೇವರಾಯನೆಂಬ ರಾಜ ರಾಜ್ಯವಾಳುತ್ತಿದ್ದ. ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನ್ನಾಲಿ ರಾಮನೆಂಬ ಹೆಸರಿನ ರತ್ನವೊಂದಿತ್ತು. ಈ ತೆನ್ನಾಲಿ ರಾಮ ತನ್ನ ವಾಕ್ಚಾತುರ್ಯ ಮತ್ತು ಬುದ್ಧಿಚಾತುರ್ಯದಿಂದ ಕೇವಲ ವಿಜಯನಗರದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಸುಪ್ರಸಿದ್ಧನಾಗಿದ್ದ. ಹಳ್ಳಿಯ ಹೆಸರು ತೆನ್ನಾಲಿ ಮತ್ತು ಹೆಸರು ರಾಮನ್ ಆಗಿದ್ದರಿಂದ ವಿಜಯನಗರದ ಜನರು ಅವನನ್ನು ತೆನ್ನಾಲಿ ರಾಮನೆಂದು ಕರೆಯುತ್ತಿದ್ದರು. ಹೀಗಿದ್ದ ತೆನ್ನಾಲಿ ರಾಮ. ಒಂದು ದಿನ ರಾಜ ಕೃಷ್ಣದೇವರಾಯನ ಖ್ಯಾತಿಯನ್ನು ಕೇಳಿದ ತೆನ್ನಾಲಿ ರಾಮ ಹಳ್ಳಿಯಿಂದ ವಿಜಯನಗರಕ್ಕೆ ಬಂದುಬಿಟ್ಟ. ರಾಜ ಕೃಷ್ಣದೇವರಾಯನ ರಾಜಪುರೋಹಿತ ಮತ್ತವನ ಸಂಗಡಿಗ ಕೋಟಯ್ಯನನ್ನು ಕಂಡ ತೆನ್ನಾಲಿ ರಾಮ ಅವರೊಂದಿಗೆ ಅಂದ, ಕೃಷ್ಣ 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 ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ. ನಮಸ್ಕಾರ ರಾಜಪುರೋಹಿತರೇ. ನಮಸ್ಕಾರ ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನಾನು ರಾಮನ್, ತೆನ್ನಾಲಿಯಿಂದ ಬಂದಿದ್ದೇನೆ. ನನಗೆ ರಾಜ ಕೃಷ್ಣದೇವರಾಯರ ಸೇವೆ ಮಾಡಲು ತುಂಬಾ ಇಚ್ಛೆ ಇದೆ. ಆದ್ದರಿಂದ ನೀವು ನನಗೆ ಅವರ ಆಸ್ಥಾನಕ್ಕೆ ಪ್ರವೇಶ ಕೊಡಬಲ್ಲರೇನು?
ಜೀವನದಲ್ಲಿ 25 ವರ್ಷ ತಪಸ್ಸಿನ ಶಿಕ್ಷಣ ಪಡೆದ ನಂತರ ನನಗೆ ಮಹಾರಾಜರ ಆಸ್ಥಾನದಲ್ಲಿ ಅವರ ಸೇವೆ ಮಾಡುವ ಅವಕಾಶ ಪ್ರಾಪ್ತವಾಗಿದೆ. ಮತ್ತು ನನ್ನಂತೆ ಇಂತಹದ್ದೇ ಸಾಧನೆ ಮಾಡಿದ ಸಾವಿರಾರು ಜನರಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಇಂತಹ ಸದವಕಾಶ ಪ್ರಾಪ್ತವಾಗಿಲ್ಲ. ಆದರೆ ನೀನು ಅಂತಹ ಯಾರಪ್ಪ ನಿನಗೆ ಮಹಾರಾಜರು ಅವಕಾಶ ನೀಡಲು? ನಿನ್ನ ಹೆಸರು ನಾನೆಂದು ಕೇಳಿಲ್ಲ. ನನ್ಗೆ ಗೊತ್ತಿದೆ, ನಾನು ಅಷ್ಟು ಹೆಸರುವಾಸಿ ಅಲ್ಲ. ಆದ್ರೆ ತಾವೆಷ್ಟು ಶ್ರೇಷ್ಠ ವಿದ್ವಾನರು! ಅದು ಮಹಾರಾಜರ ನೆಚ್ಚಿನವರು. ಆದ್ದರಿಂದ ಯೋಚಿಸಿದೆ ನಿಮ್ಮನ್ನು ಕೇಳಿ ನೋಡೋಣ ಅಂತ. ಅಲ್ಲದೆ ನಿಮ್ಮನ್ನು ಬಿಟ್ರೆ ನನಗೇನು ಯಾರಿಗೂ ಆಸ್ಥಾನದಲ್ಲಿ ಪ್ರವೇಶ ದೊರೆಯುವುದು ಅಸಂಭವ ಆಗಿದೆ. ಮತ್ತೇನು ಇಲ್ಲಿ ನೋಡಿ, ತಾವು ಮನಸ್ಸು ಮಾಡಿದ್ರೆ ತಮ್ಗೆ ಯಾವುದು ಅಸಂಭವವಲ್ಲ. ರಾಜಪುರೋಹಿತರೇ, ಈತನನ್ನು ರಾಜನ ಆಸ್ಥಾನಕ್ಕೆ ಕರೆಸೋಣವೇ. ಸರಿ ಸರಿ, ನಿನ್ನ ಕಲಾಚಾತುರ್ಯವನ್ನ ರಾಜನ ಆಸ್ಥಾನದಲ್ಲಿ ನೋಡೋಣ. ನಡಿ ರಾಜಪುರೋಹಿತರೇ, ನಡಿ. ಅರೆ ಇಲ್ಲಿಗೂ ಬಂದ್ಬಿಟ್ಟ. ಈತನ ವ್ಯವಸ್ಥೆ ಮಾಡಲೇಬೇಕು, ಇಲ್ಲದಿದ್ರೆ ಭವಿಷ್ಯದಲ್ಲಿ ನನಗೆ ಮುಳ್ಳಾದ ಅನ್ನೋಯ್ತ. ರಾಜಪುರೋಹಿತರೇ, ನೀವು ತಡೀರಿ, ನಾನ್ ನೋಡ್ಕೋತೀನಿ. ಸರಿ, ಯಾರಾದ್ರೂ ಇದ್ದೀರಾ ಅಲ್ಲಿ? ಹೌದು, ಏನ್ ಕೆಲಸವಿದೆ? ನೋಡಲ್ಲಿ ನೋಡು, ಆ ಬಡಕಲು ಮನುಷ್ಯ ಅರಮನೆಯೇ ನೋಡ್ತಾ ಇತ್ತ ಬರ್ತಿದಾನಲ್ಲ, ಅವನನ್ನು ಅರಮನೆಗೆ ಬರಗೊಡಬೇಡ. ನನ್ಗಂತೂ ಆತ ಕಳ್ಳನಂತೆ ಕಾಣ್ತಾನೆ. ನಿಮ್ಮ ಆಜ್ಞೆಯಂತೆ ಆಗಲಿ. ತೆನಾಲಿ ಅರಮನೆಯ ಪ್ರವೇಶ ದ್ವಾರಕ್ಕೆ ಆಗಮಿಸಿ ಅದೇ ಸೇವಕನಿಗಂದ, ನಾನು ರಾಮನ್, ತೆನ್ನಾಲಿಯಿಂದ ಬಂದಿದ್ದೀನಿ. ಅಯ್ಯೋ, ಹೀಗಾಗಿ ಹೊಡಿತೀರಿ? ನನ್ನನ್ನು ರಾಜಪುರೋಹಿತರು ಭೇಟಿಯಾಗಲು ಕರೆದಿದ್ದಾರೆ. ಹಾಗಾದ್ರೆ ನನಗೂ ರಾಜಪುರೋಹಿತರು ನಿಮ್ಮನ್ನು ಹೊರಗಟ್ಟಲು ಹೇಳಿದ್ದಾರೆ. ನಡೆ ಇಲ್ಲಿಂದ ಕಾಳ್ ನನ್ನ ಮಗ. ಹೇಳಿ, ನನ್ನ ಮಾತು ಕೇಳಿ. ಹೀಗೆ ಯಾವುದೇ ರೀತಿಯಿಂದ ತೆನ್ನಾಲಿ ರಾಮನಿಗೆ ರಾಜನ ಆಸ್ಥಾನದಲ್ಲಿ ಪ್ರವೇಶ ದೊರೆಯಲಿಲ್ಲ. ಆದರೂ ತೆನ್ನಾಲಿ ರಾಮ ನಿರಾಶನಾಗಲಿಲ್ಲ. ಅವನು ಅನೇಕ ದಿನ ವಿಜಯನಗರದಲ್ಲಿ ಓಡಾಡುತ್ತಿದ್ದ. ಒಂದು ದಿನ ಮುಂಜಾನೆ ತೆನ್ನಾಲಿ ರಾಮನಿಗೆ ರಾಜಪುರೋಹಿತ ನದಿ ತೀರದಲ್ಲಿ ಸ್ನಾನ ಮಾಡುತ್ತಿರೋದು ಗೋಚರಿಸಿತು. ಅಯ್ಯೋ, ಎಷ್ಟು ಸುಂದರ ಅವಕಾಶ! ಅರೆ, ಆದ್ರೆ ನಾನು ಇಲ್ಲೇ ಇಟ್ಟಿದ್ದೆ. ಯಾರು ಕೊಂಡೊಯ್ತಾರೆ ಅದನ್ನ? ಬಟ್ಟೆ ನನ್ನ ಬಳಿಯಲ್ಲಿದೆ ರಾಜಪುರೋಹಿತರೇ. ಅರೆ ನೀನಿಲ್ಲಿ, ಎಲೆ ಮೂರ್ಖನೇ, ನನ್ನ ಬಟ್ಟೆಯನ್ನೇಕೆ ಒಯ್ದೆ? ಕೊಡದನ್ ನನಗೆ. ಹಾ ಹಾ, ಕೊಡ್ತೀನಲ್ಲ. ಕೊಡಬೇಕ? ಆದ್ರೆ ಅದಕ್ಕಾಗಿ ನೀವು ನನ್ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರಾಜನ ಆಸ್ಥಾನಕ್ಕೆ ಕರೆದೊಯ್ಯಬೇಕು. ಆಗ ಮಾತ್ರ ನೀವು ಬಟ್ಟೆ ಧರಿಸಬಹುದು. ಒಪ್ಪಿಗೆ? ಅರೆ ಆದ್ರೆ ಸುಮ್ಮನೆ ಸ್ವಲ್ಪ ಎಚ್ಚರದಿಂದ ರಾಜಪುರೋಹಿತರೆ. ಸುಮ್ಮನೆ ಅಲ್ಲಿ ಮುರಿದು ಬಿಟ್ಟೆ.
ತೆನಾಲಿ ರಾಮನ ಷರ್ತು ಒಪ್ಪಿಕೊಳ್ಳದೆ ರಾಜ ಪುರೋಹಿತನಲ್ಲಿ ಬೇರೆ ದಾರಿಯೇ ಇರಲಿಲ್ಲ. ಇದೆಲ್ಲ ಏನು? ಇದು ನಮ್ಮ ರಾಜಪುರೋಹಿತರು, ಮತ್ತವರು ಯಾರೋ ಅವರನ್ನು ಗೇಲಿ ಮಾಡುತ್ತಿರುವುದು. ಅರೆ ಯಾರಲ್ಲಿ? ಏನು ಆಜ್ಞೆ ಮಹಾರಾಜರೇ? ನೀನು ಯಾರೋ ಹೊಸಬನಂತೆ ಕಾಣುತ್ತಿದ್ದಿ. ಹೌದು, ನಾನು ಸೇನಾಪತಿ ಶ್ರೀ ಸಂತಾನನ ಪುತ್ರ ಶ್ರೀವರ್ಧನ. ಇಂದೇ ನಿಮ್ಮ ಸೇವೆಗೆ ನಿರತನಾಗಿದ್ದೇನೆ. ಸರಿ ಸರಿ, ನೋಡು, ಯಾರೋ ನೀಚ ನಮ್ಮ ಪುರೋಹಿತನ ಹೆಗಲಿನಲ್ಲಿ ಕೂತಿದ್ದಾನೆ. ಅವನನ್ನು ಕೆಳಗಿಳಿಸಿ ಚೆನ್ನಾಗಿ ಥಳಿಸು, ಮತ್ತು ರಾಜಪುರೋಹಿತನನ್ನು ಸನ್ಮಾನದಿಂದ ಇಲ್ಲಿಗೆ ತಾ. ನಿಮ್ಮ ಆಜ್ಞೆಯಂತೆಯಾಗಲಿ ಮಹಾರಾಜರೇ. ರಾಜ ಕೃಷ್ಣದೇವರಾಯನ ಸೇವಕನ ಮೇಲಿನ ಕೋಪವನ್ನು ಕಂಡ ತೆನ್ನಾಲಿ ರಾಮ ರಾಜಪುರೋಹಿತನ ಹೆಗಲಿನಿಂದ ಕೆಳಗಿಳಿದು ಅಂದ, ನನ್ನನ್ನು ಕ್ಷಮಿಸಿಬಿಡಿ ರಾಜಪುರೋಹಿತರೇ, ನನ್ನಿಂದ ಅಪರಾಧವಾಯಿತು. ನನ್ನ ಸ್ವಾರ್ಥಕ್ಕಾಗಿ ನಾನು ನಿಮಗೆ ಕಷ್ಟ ಕೊಡುವುದು ನನ್ನ ತಪ್ಪು. ಈ ತಪ್ಪಿನ ಪ್ರಾಯಶ್ಚಿತ್ತವೆಂದು ನಾನು ನಿಮ್ಮನ್ನು ಹೆಗಲಲ್ಲಿ ಹೊತ್ತು ಇಡೀ ನಗರಕ್ಕೆ ಸುತ್ತು ಹಾಕ್ತೇನೆ. ಹೀಗನ್ನುತ್ತಾ ತೆನ್ನಾಲಿ ರಾಮ ರಾಜಪುರೋಹಿತನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡ, ಮತ್ತು ಯಾವ ದಿಕ್ಕಿನಿಂದ ಸೇವಕ ಬರುತ್ತಿದ್ದನೋ ಅದೇ ದಿಕ್ಕಿಗೆ ನಡೆಯತೊಡಗಿದ. ಯಾರೋ ನೀನೋ, ಮತ್ತು ನನ್ನನ್ನು ಕೆಳಗಳ ಹೇಳ್ತೀಯಾ? ರಾಜಪುರೋಹಿತರೇ, ಬಹುಶಃ ಅವ ನನ್ನನ್ನು ಮೇಲೆ ಕೂಡಲೇ ಹೇಳ್ತಿದ್ದಾನೆ. ಸುಮ್ಮನೆ ನಾನು ಯಾರುಂತ ನಿನಗೆ ಈಗ್ಲೇ ತಿಳಿಯುತ್ತೆ. ಅರೆ ನನ್ಗೆ ಯಾಕೆ ಹೊಡೆಯಿತಿ? ನಾನು ರಾಜಪುರೋಹಿತ, ಹಾಗೂ ನಿನ್ಗೆ ಹೊಡಿಲಿಕ್ಕೆ ಇದ್ರೆ ಇವನಿ ಹೊಡಿ. ಅರೆ ವಾ, ತಪ್ಪು ಮಾಡಿ ನನ್ಗೆ ಹೇಳ್ತೀಯ? ನೋಡಿದ್ರ ರಾಜಪುರೋಹಿತರೆ, ನಿಮ್ ಎದುರಿಗೆ ಸುಳ್ಳು ಹೇಳ್ತಿದ್ದಾನೆ ಈ ನೀಚ. ಬನ್ನಿ ಬನ್ನಿ ರಾಜಪುರೋಹಿತರೆ, ನಾವು ಆಸ್ಥಾನಕ್ಕೆ ತೆರಳೋಣ. ಸರಿ ನಡಿ. ಅರೆ ಯಾರು ನೀನು, ಮತ್ತು ರಾಜಪುರೋಹಿತರ ಬದಲಿಗೆ ನೀನ್ಯಾಕೆ ಇಲ್ಲಿಗೆ ಬಂದೆ? ತುಂಬಾ ಚತುರನಂತಿರುವಿ, ನಿನ್ಗೆ ಒಳ್ಳೆ ಪಾಠ ಕಲಿಸಲೇಬೇಕು. ಮಹಾರಾಜರೇ, ನಾನು ತೆನ್ನಾಲಿ ಹಳ್ಳಿಯ ರಾಮನ್. ನಂತರ ಇದುವರೆಗೆ ನಡೆದ ಎಲ್ಲಾ ವಿಷಯಗಳನ್ನು ತಿಳಿಸಿ ತೆನ್ನಾಲಿ ಅಂದ, ಮಹಾರಾಜರೇ, ನಾನು ಇದುವರೆಗೆ ನಿಮಗೆ ತಿಳಿಸಿದ ವಿಷಯವೆಲ್ಲ ಸತ್ಯ ವಿಷಯ. ಇನ್ ನೀವು ನನಗೆ ಯಾವ ಶಿಕ್ಷೆ ವಿಧಿಸಿದ್ರು ಅನುಭವಿಸಲು ಸಿದ್ಧ ನಾನು. ತೆನಾಲಿ ರಾಮನ ಬುದ್ಧಿ, ನಮ್ರತೆ ಮತ್ತು ನಿರ್ಭಯತೆಯನ್ನು ಕಂಡು ಅತಿ ಪ್ರಭಾವಿತರಾದ ರಾಜ ಅಂದರು, ವಾ ತೆನ್ನಾಲಿ ರಾಮ, ತುಂಬಾ ಜಾಣ ನೀನು. ನಿನ್ನಂತ ಮಾನವನ ಅವಶ್ಯಕತೆ ನಮಗೆ ತುಂಬಾ ಇದೆ. ಇನ್ನು ನೀನು ಇಲ್ಲೇ ಇರು. ನಾನಿಂದು ಧನ್ಯನಾದೆ, ನನ್ನ ಕನಸು ನನಸಾಯಿತು ಮಹಾರಾಜರೇ. ಒಂದು ದಿನ ರಾಜ ಕೃಷ್ಣದೇವರಾಯನ ತುಂಬಿದ ಆಸ್ಥಾನಕ್ಕೆ ರಾಮಯ್ಯನೆಂಬ ಗುಲಾಮ ಓಡುತ್ತಾ ಬಂದು ಹೇಳಿದ, ಮಹಾರಾಜರೇ, ಅನಾಹುತವಾಯಿತು. ಏನಾಯ್ತು ಮಹಾರಾಜರೇ? ನನ್ನನ್ನು ನನ್ನ ಮಾಲೀಕರಿಂದ ಕಾಪಾಡಿ. ಹಾಗೆ ಆದದ್ದಾದರೂ ಏನು? ನಾನು ನನ್ನ ಮಾಲೀಕ ಮೋಸಗೊಳಿಸಿದ. ನಿನ್ನೆ ಮಧ್ಯಾಹ್ನ ನಾನು ಮಾಲೀಕರೊಂದಿಗೆ ಖರೀದಿಗಾಗಿ ಹೋಗುತ್ತಿದ್ದೆ. ಮಾಲೀಕರೇ, ಈಗ ಮಳೆ ಅಥವಾ ಬಿಸಿಲು ಇಲ್ಲ, ಆದ್ದರಿಂದ ಕೊಡೆ ಮುಚ್ಚಲೇ. ನಾನು ಮಾಲೀಕರಲ್ವ ನಾನು, ಹಾಗಾದ್ರೆ ಇರ್ಲಿ ಕೊಡೆ. ಸರಿ ಸರಿ, ಆದ್ರೆ ಮಳೆ ಬರೋ ಸೂಚನೆ ಇದೆ ಅಲ್ವೇ? ಕೊಡೆ ಭರವಸೆ ಇಲ್ಲ, ನಾವೆಲ್ಲಾದ್ರೂ ಆಶ್ರಯ ಪಡೆಯೋಣ.
ನೋಡು ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಸರಿ ನಡೀರಿ. ಈ ಮಳೆ ನಿಲ್ಲೋ ಹಾಗೆ ಕಾಣೋದಿಲ್ಲ. ಒಳ್ಳೇದಾಯ್ತು, ಈ ದೇವಸ್ಥಾನ ನನಗೆ ಗೋಚರಿಸ್ತು, ಆದ್ರಿಂದ ನಾವು ಉಳ್ಕೊಂಡು. ಸರಿ ಸರಿ. ಮಾಲೀಕರೇ ನೋಡಿಲ್ಲಿ ನನ್ಗೊಂದು ಚೀಲ ಸಿಕ್ಕಿತು. ಹೆಚ್ಚು ಬಿಚ್ಚು ಒಳಗೇನಿದೆ ಅಂತ ನೋಡೋಣ. ಹಾ ಹಾ ಬಿಸ್ತೇನೆ ಬಿಸ್ತೇನೆ. ಮಾಲೀಕರೇ ಇದು ವಜ್ರದಂತೆ ಕಾಣಿಸುತ್ತೆ. ವಜ್ರ? ಇದು ದೇವಸ್ಥಾನದ ವಜ್ರ ಮಾಲೀಕರೇ. ನಾವಿದನ್ನು ತರಕಾರಿ ಕಜೆ ನೀಡುವ. ಬೇಡಬೇಡ. ಅರೇ ಇಷ್ಟೊಂದು ಬೆಳೆ ಮಾಡೋ ವಜ್ರವಿದು, ನೀನು ಮತ್ತು ನಾನು ಅರ್ಧ ಅರ್ಧ ಹಂಚಿಕೊಳ್ಳೋಣ, ನಮ್ಮ ನಾಲ್ಕು ಪೀಳಿಗೆ ಆರಾಮಾಗಿ ಕೂತಿನಬಹುದು. ಈಗೇನು ಹಂಚ್ಕೊಳ್ಳೋಣ ಅರ್ಧ ಅರ್ಧ. ಬೆಟ್ಟ ಇಲ್ಲಿ ಬಂದು ಯಾರಾದ್ರು ಬಂದ್ಬಿಟ್ರೆ ತೊಂದರೆ ಆದೀತು. ಹೌದಲ್ಲ, ನಾವು ಮನೆಗೆ ತಲುಪಿ ಹಂಚ್ಕೊಳ್ಳೋಣ. ಸರಿ ಸರಿ. ಆ ಚೀಲ ನನ್ ಕೊಡು. ಇರ್ಲಿ ಬಿಡಿ, ನನ್ನಲ್ಲಿ ಪಡೀಲಿ, ನನ್ನ ಜೇಬಲ್ಲಿ ಇಡ್ತೇನೆ, ಸುರಕ್ಷಿತವಾಗಿರುತ್ತೆ. ಜೋಪಾನವಾಗಿ ಇಟ್ಕೊಳ್ಳಿ. ಇಡ್ತೀನಪ್ಪ. ನಡೀರಿ ನಡೀರಿ. ಮಹಾರಾಜರೇ, ನನ್ನ ಮಾಲೀಕರು ನನ್ನ ವಜ್ರ ತಕೊಂಡ್ರು, ಆದರೆ ಮನೆಗೆ ತಲುಪಿದ ನಂತರ ವಜ್ರ ಕೊಡಲು ಒಪ್ಪಲೇ ಇಲ್ಲ. ನನ್ನ ಸ್ವಾರ್ಥಕ್ಕಾಗಿ ಅವರ ಮಾತೇನೂ ಕೇಳಿದೆ, ಆದರೆ ಅದರಿಂದ ನಂದೇ ನಷ್ಟವಾಯಿತು. ಸರಿ, ನಿನ್ನ ವ್ಯವಸ್ಥೆಯನ್ನು ನಿನ್ನ ಮಾಲೀಕ ಬಂದ ನಂತರನೇ ಯೋಚಿಸ್ತೇನೆ. ಕರೆತನ್ನಿ ಇವನ ಮಾಲೀಕನನ್ನು. ಸ್ವಲ್ಪ ಸಮಯದ ನಂತರ ರಾಮಯ್ಯನ ಮಾಲೀಕ ಬಂದ. ರಾಜ ದೇವಸ್ಥಾನದಲ್ಲಿ ದೊರೆತ ವಜ್ರದ ಬಗ್ಗೆ ಮಾತನಾಡಿದರು. ಆಗ ರಾಮಯ್ಯನ ಮಾಲೀಕನಂದ, ಮಹಾರಾಜರೇ, ಪರಮೇಶ್ವರನ ಕೃಪೆಯಿಂದ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಜೀವನದಲ್ಲಿ ಯಾವುದರ ಕೊರತೆಯೂ ನನಗಿಲ್ಲ. ನನಗೆ ವಜ್ರಗಳಾಕೆ? ದೇವಸ್ಥಾನದಲ್ಲಿ ದೊರೆತ ವಜ್ರವನ್ನ ನಾನೇ ರಾಮಯ್ಯನಿಗೆ ನೀಡಿ ರಾಜಕೋಶದಲ್ಲಿ ಜಮಾ ಮಾಡುವಂತ ಕಳಿಸಿದ್ದೆ. ಆದರೆ ನನಗೆ ವಜ್ರ ಜಮಾ ಮಾಡಿದ ರಸೀದಿ ತೋರಿಸೋ ಬದಲು ಅವ ನಿಮ್ಮಲ್ಲಿಗೆ ಬಂದಿದ್ದ. ಈತನೇ ವಜ್ರವನ್ನು ಅಪಹರಿಸಿದ್ದಾನೆ ಮಹಾರಾಜರೇ. ಈತನಿಗೆ ಕಠಿಣ ಶಿಕ್ಷೆ ವಿಧಿಸಿ. ವಿಷಯ ಗಂಭೀರವಾಗಿದೆ. ನೀವಿಬ್ರು ಸತ್ಯ ಹೇಳುತ್ತಿರುವಿರೋ ಅಥವಾ ಸುಳ್ಳು ಹೇಳುತ್ತಿರುವಿರೋ, ನಿಮ್ಮ ಮಾತುಗಳಿಂದ ಹೇಗೆ ತಾನೇ ನಿಶ್ಚಯವಾಗುತ್ತೆ? ಇದಕ್ಕೇನು ಸಾಕ್ಷಿ? ಮಹಾರಾಜರೇ, ನನಗೆ ಇನ್ನೂ ಇಬ್ರು ನೌಕರಿದ್ದಾರೆ. ನಾನು ಅವರ ಕ್ಷಮಕ್ಷಮದಲ್ಲೇ ರಮೇನಿಗೆ ವಜ್ರ ನೀಡಿದ್ದು. ಬೇಕಿದ್ರೆ ಅವರನ್ನೇ ಕೇಳಿ ನೋಡಿ. ಸರಿ, ಕರೆತನ್ನಿ ಅವರನ್ನ. ರಾಜನ ಆಜ್ಞೆಯಂತೆ ರಾಮಯ್ಯನ ಮಾಲೀಕನ ಇನ್ನಿಬ್ಬರು ನೌಕರರು ಆಸ್ಥಾನಕ್ಕೆ ಬಂದು ಹೇಳಿದರು. ಹೌದು ಮಹಾರಾಜರೇ, ನಮ್ಮೆದುರೇ ಮಾಲೀಕರು ರಾಮಯ್ಯನಿಗೆ ವಜ್ರ ಕೊಟ್ರು, ಮತ್ತದನ್ನ ಸರಕಾರಿ ಖಜಾನೆಯಲ್ಲಿ ಜಮಾ ಮಾಡಲು ಹೇಳಿದ್ರು. ಮಹಾರಾಜರೇ ಸುಳ್ಳು ಹೇಳ್ತಿದ್ದಾರೆ, ಮಾಲೀಕರು ಅವರಿಗೆ ಕಲಿಸಿ ಕಲಿಸಿದ್ದಾರೆ. ನನ್ನಲ್ಲಂತೂ ಯಾವ ಸಾಕ್ಷಿಯೂ ಇಲ್ಲ. ದೇವರೇ ನೀವೇ ನೋಡಿಕೊಳ್ಳಿ. ಮಹಾರಾಜರೇ, ನನಗೆ ಈ ರಾಮಯ್ಯನೇ ಕಳ್ಳನಂತೆ ಕಾಣ್ತಾನೆ. ಹೌದು ಮಹಾರಾಜರೇ, ಮಾಲೀಕರ ಕಡೆಯಿಂದ ಎರಡು ಸಾಕ್ಷಿಗಳಿವೆ. ಮಹಾರಾಜರೇ, ಸ್ವಲ್ಪ ಹೊತ್ತು ನೀವು ಅರಮನೆಗೆ ತೆರಳಿರಿ, ನಾನು ನಿಮ್ಮ ಹತ್ರ ಏಕಾಂತದಲ್ಲಿ ಮಾತಾಡಬೇಕು. ಸರಿ. ಮಹಾರಾಜರೇ, ಈ ವಿಷಯ ತೊಡಕುಭರಿತವಾಗಿದೆ. ರಾಮಯ್ಯನ ಮಾಲೀಕ ಎರಡು ಸಾಕ್ಷಿಗಳನ್ನೇನೋ ತಂದಿದ್ದಾನೆ, ಆದರೆ ಅವರು ಅವನ ನೌಕರರು. ಅವರು ತಮ್ಮ ಮಾಲೀಕನ ವಿರುದ್ಧ ಏನಾದರೂ ಹೇಳುದಂದ್ರೆ ತಮ್ಮ ಹೊಟ್ಟೆ ಮೇಲೇನೆ ಕಾಲಿಟ್ಟಂತಲ್ವೇ. ನಿನ್ನ ಮಾತು ಸರಿ, ಆದರೆ ಇದನ್ನೀಗ ಮಾಡುವುದೇನು? ಒಂದ್ ನಿಮಿಷ. ಒಂದ್ ಕೆಲಸ ಮಾಡೋಣ. ಸೇವಕ ಹೇಳಿ ಮಾಲೀಕರೇ. ರಾಮಯ್ಯನ ಮಾಲೀಕನನ್ನು ಇಲ್ಲಿ ಕರೆತನ್ನಿ. ಸರಿ ಹೇಳಿ ಮಹಾರಾಜರೇ. ರಾಯರೇ, ನೀವು ರಾಮಯ್ಯನಿಗೆ ಕೊಟ್ಟ ವಜ್ರ ಹೇಗೆ ಕೊಟ್ಟಿರಿ, ಮತ್ತದರ ಬಣ್ಣ ಏನಾಗಿತ್ತು? ಮಹಾರಾಜರೇ, ಆ ವಜ್ರ ಅಪ್ಪಟ ಬಿಳುಪು ಬಣ್ಣದಾಗಿತ್ತು, ಆದರೆ ನಾನದನ್ನ ಅವನಿಗೆ ಮೃದುವಾದ ಕೆಂಪು ಬಣ್ಣದ ಚೀಲದಲ್ಲಿ ಹಾಕಿ ಕೊಟ್ಟಿದ್ದೆ.
ಸರಿ ಸರಿ ಇರಲಿ, ಈಗಿಲ್ಲಿ ಸುಮ್ಮನೆ ನಿಂತಿರಿ, ಮಧ್ಯೆ ಏನು ಮಾತನಾಡಬಾರದು. ಸೇವಕ ಹೇಳಿ, ಇವರ ಒಂದು ಸಾಕ್ಷಿಯನ್ನು ಕರೆತಾ. ಸರಿ. ಹಾ ಮಹಾರಾಜ್ರೆ. ನಿಮ್ಮ ಮಾಲಕರು ರಾಮಾಯಣಿಗೆ ಕೊಟ್ಟ ವಜ್ರ, ಅದನ್ನ ಹೇಗೆ ಕೊಟ್ಟರು ಮತ್ತದರ ಬಣ್ಣ ಏನು? ಅದು ವಜ್ರ, ಹಾ ಹಾ ವಜ್ರ. ಕೆಂಪು ಬಣ್ಣದ್ದಾಗಿತ್ತು. ಮತ್ತು ಮಾಲೀಕರು ಎಲ್ಲ ವಜ್ರಗಳನ್ನು ರಾಮುವಿನ ಕೈಯ ಮೇಲೆ ಇಟ್ಟಿದ್ರು. ಹ್ಮ್, ಸರಿ. ನೀನು ಕೂಡ ಇವ್ರ ಜೊತೆ ಸುಮ್ಮನೆ ನಿಂತ್ಕೋ. ಆಗ್ಲಿ ಮಹಾರಾಜ್ರೆ. ಈಗ ಎರಡನೇ ಸಾಕ್ಷಿಯನ್ನು ಕರೆತಾ. ಮಹಾರಾಜ್ರೆ, ನನ್ನನ್ನು ಕರೆದ್ರೇನು? ನಿನ್ನ ಮಾಲೀಕ ರಾಮನಿಗೆ ಕೊಟ್ಟ ವಜ್ರ, ಅದರ ಬಣ್ಣ ಏನು? ಅದು ಬಣ್ಣ ಇದು ಹೀಗೆ ಅಂದ್ರೆ, ಅದು ಬಣ್ಣ 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 ಬಣ್ಣದಿತ್ತು. ಕೆಂಪು, ಬಿಳಿ, ನೀಲಿ, ಹಸಿರು. ಸುಳ್ಳು ಹೇಳ್ತಿದ್ದೀರಿ ನೀವು ಮೂವರು. ಆ ವಜ್ರಗಳನ್ನ ಮಾಲೀಕನೇ ಕದ್ದಿದ್ದಾನೆ. ನಿಮಗೆ ಕಠಿಣ ಶಿಕ್ಷೆ ವಿಧಿಸಲೇಬೇಕು. ರಾಜ, ರಾಮಯ್ಯನ ಮಾಲೀಕ ಮತ್ತವನ ನೌಕರರಿಗೆ ಶಿಕ್ಷೆ ವಿಧಿಸಿದ. ಮತ್ತು ರಾಮಯ್ಯನಿಗೆ ಅವನ ಪ್ರಾಮಾಣಿಕತೆಯ ಬದಲಾಗಿ ಮತ್ತು ತೆನಾಲಿ ರಾಮನಿಗೆ ಬುದ್ಧಿ ಚಾತುರ್ಯದ ಬದಲಾಗಿ ಬಹುಮಾನ ಕೊಡಲಾಯಿತು. ಒಂದು ದಿನ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಮನುಷ್ಯ ಸ್ವಭಾವದ ಬಗ್ಗೆ ಚರ್ಚೆ ನಡೆದಿತ್ತು. ಆಗ ಒಬ್ಬ ಹೇಳಿದ, ಮಹಾರಾಜರೇ, ಮನುಷ್ಯನ ಸ್ವಭಾವ ಸರಿಯಾಗಿ ನಾಯಿಯ ಬಾಲದಂತೆಯೇ ಇರುತ್ತೆ. ನಾಯಿಯ ಬಾಲ ಹೇಗೆ ನೇರವಾಗುವುದಿಲ್ಲವೋ ಹಾಗೇನೆ ಮನುಷ್ಯನ ಸ್ವಭಾವ ಎಂದೂ ಬದಲಾಗುವುದಿಲ್ಲ. ಆಹಾಹ, ಯಾರನ್ನೋದು ನಾಯಿಯ ಬಾಲ ಎಂದೂ ನೇರವಾಗುವುದಿಲ್ಲ ಅಂತ? ನಮ್ಮ ರಾಜ್ಯದಲ್ಲಿ ಯಾವುದೋ ಅಸಂಭವ ಮಹಾರಾಜರೇ. ಇದನ್ನು ಕಂಡ ರಾಜನಿಗೆ ತಮಾಷೆ ಮಾಡೋ ವಿಚಾರ ಬಂತು. ಅವರೆಂದರು, ಕೇವಲ ಚರ್ಚೆ ಮಾಡುವುದರಲ್ಲಿ ಅರ್ಥವಿಲ್ಲ, ನಾವು ಪ್ರತ್ಯಕ್ಷ ಪ್ರಯತ್ನ ಮಾಡಿ ನೋಡಬೇಕು. ಏನಂತೆ ತನಾಲಿ? ಹೌದು, ಸರಿಯಾಗಿ ಹೇಳಿದ್ರಿ ಮಹಾರಾಜರೇ. ಆದರೆ ಅದಕ್ಕೆ ಏನ್ ಮಾಡಬೇಕೀಗ? ಆ ಸ್ಥಾನದ ನಾಲ್ವರಿಗೆ ಆರು ತಿಂಗಳಿಗೋಸ್ಕರ ನಾಯಿಯ ಒಂದೊಂದು ಮರಿಯನ್ನು ಸಾಕಬೇಕಾಗತ್ತೆ. ಈ ಆರು ತಿಂಗಳಲ್ಲಿ ಆ ನಾಯಿ ಮರಿಗಳ ಬಾಲಗಳನ್ನು ನೇರಗೊಳಿಸುವ ಪ್ರಯತ್ನ ಮಾಡಬೇಕಾಗತ್ತೆ. ನೋಡೋಣ ನೇರವಾಗುತ್ತೋ ಇಲ್ವೋ ಅಂತ. ಆದ್ರೆ ಈ ಮರಿಗಳನ್ನ ಸಾಕೋದು ಯಾರು ಮಹಾರಾಜರೇ? ಒಂದು ಮರಿಯನ್ನ ಈ ಕೋಟಯ್ಯ ಸಾಕ್ಬೇಕು. ಒಂದು ಮರಿಯನ್ನ ನಮ್ಮ ಪುರೋಹಿತರು ಸಾಕ್ಬೇಕು. ಅದು ನೀವು ಮತ್ತೊಂದು ಮರಿಯನ್ನು ತೆನಾಲಿ ರಾಮನಿಗೂ ಕೊಡಿ ಮಹಾರಾಜರೇ. ಆಗಲಿ, ಒಂದು ಮರಿಯನ್ನ ನೀನ್ ಸಾಕು ತೆನಾಲಿ. ಮತ್ತು ಒಂದು ಮರಿಯನ್ನು ನೀವು ಸಾಕಿ ಮಹಾರಾಜರೇ. ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಮಹಾರಾಜರೇ. ಸರಿ ಸರಿ, ನಾನು ಕೂಡ ಒಂದು ಮರಿಯನ್ನು ಸಾಕ್ತೇನೆ. ಕಟ್ಟಿಗೆಯ ತಂಡನೇ ಕಟ್ಟಿದೆ. ಆರು ತಿಂಗಳವರೆಗೆ ಬಾಲವನ್ನು ಕಟ್ಟಿಟ್ಟ ತರುವಾಯ ಎಲ್ಲರಿಗೂ ತಿಳಿದಿದು ಬಾಲ ಹೇಗೆ ನೇರವಾಗುವುದಿಲ್ಲ ಅಂತ. ಈ ಭಾರ ಖದೀಮರನ್ನು ಕೂಡ ಅವರ ಸ್ವಭಾವ ಬದಲಿಸಲು ವಿವಶಗೊಳಿಸುತ್ತೆ. ನಿನ್ನದಂತೂ ಬಾಲ ನೇರವಾಗಿದೆ ಹೇಗಿರುತ್ತೆ? ಈಗ ಒಂದು ವೇಳೆ ಆರು ತಿಂಗಳಲ್ಲಿ ಈ ನಳಿಗೆ ವಕ್ರವಾಗದಿದ್ರೆ ಈ ಬಾಲ ಅವಶ್ಯವಾಗಿ ನೇರವಾಗುತ್ತೆ. ಹೀಗಿರುವಾಗ ತೆನ್ನಾಲಿ ರಾಮ ನಾಯಿ ಮರಿಯನ್ನು ಉಪವಾಸ ಇಡಲಾರಂಭಿಸಿದ. ಮರಿಯ ಜೀವ ಉಳಿಯುವಷ್ಟೇ ಆಹಾರವನ್ನು ಮಾತ್ರ ಅದಕ್ಕೆ ಕೊಡುತ್ತಿದ್ದ.
ಆದ್ದರಿಂದ ಮರಿ ದಿನವೂ ಉರುಳಿದಂತೆ ಬಲಹೀನವಾಗತೊಡಗಿತು. ಮಹಾರಾಜರೇ, ಆರು ತಿಂಗಳಲ್ಲಿ ಇದರ ಬಾಲವನ್ನು ಹೀಗೇನೆ ಕಟ್ಟಿಟ್ಟಿದ್ದೆ, ಈಗ ಬಿಚ್ಚಿ ನೋಡುತ್ತೀನಿ ಹೇಗೆ ನೇರವಾಗೋದಿಲ್ಲ ಅಂತ. ಬಾಲವನ್ನು ಕಟ್ಟಿದ್ರೇನೆ ನೇರವಾಗುತ್ತಂತೇನಿಲ್ಲ. ಇಲ್ಲಿ ನೋಡಿ, ನಾನು ಭಾರವನ್ನು ಕಟ್ಟಿದ್ದೇನೆ. ಈ ಭಾರದಿಂದ ನೇರವಾಗಿದ್ದುದು ವಕ್ರವಾಗುತ್ತೆ ಮತ್ತು ವಕ್ರವಾಗಿದ್ದುದು ನೇರವಾಗುತ್ತೆ. ಮಹಾರಾಜರೇ, ಇದನ್ ನೋಡಿ. ನಾನು ವಿಚಾರ ಮಾಡಿಯೇ ಪ್ರಯೋಗ ಮಾಡಿದ್ದೇನೆ. ಆದರೆ ನಿಮ್ಮ ನಾಯಿಮರಿಗಳ ಬಾಲ ಡೊಂಕಾಗಿದ್ದಂತೆಯೇ ನನ್ನ ನಾಯಿಮರಿಯ ಬಾಲ ಕೂಡ ಡೊಂಕೇ ಇದ್ದೀತು. ಡೊಂಕೇ ಇದೆ. ಆದ್ರೆ ಮಹಾರಾಜರೇ, ತೆನಾಲಿ ರಾಮನ ನಾಯಿಮರಿ ಎಲ್ಲಿದೆ? ತರ್ತೀನಿ ತರ್ತೀನಿ ಮಹಾರಾಜರೇ. ಇದು ನೋಡಿ, ನನ್ನಲ್ಲಿದ್ದ ಮರಿಯ ಬಾಲ ಎಷ್ಟೊಂದು ನೇರವಾಗಿದೆ ನೋಡಿ ಮಹಾರಾಜರೇ. ಆದರೆ ಈ ಮರಿ ಈಗ ಸಾಯ್ತದೆ ಅನಿಸ್ತದೆ ಮಹಾರಾಜರೇ. ಹಾ ತೆನಾಲಿ, ಇವೆಲ್ಲ ಏನು? ಮಹಾರಾಜರೇ, ಈ ಮರಿ ಸಾಯ್ಬಾರದು ಅನ್ನೋ ಕಾಳಜಿಯನ್ನ ನಾನು ದಿನಾ ತಗೋತೀನಿ. ಈ ಮರಿಗೆ ಜೀವಿಸಲು ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರ ನಾನು ಇದಕ್ಕೆ ಕೊಡ್ತಿದ್ದೆ. ಆದ್ರೆ ಯಾಕೆ? ಏಕೆಂದ್ರೆ ನನಗಿದರ ಬಾಲವನ್ನು ನೇರಗೊಳಿಸ್ಲಿಕ್ಕಿತ್ತು. ಇದಕ್ಕೆ ಹೊಟ್ಟೆ ತುಂಬಾ ಆಹಾರ ದೊರಕದ ಕಾರಣ ಇದರ ಶಕ್ತಿ ಕುಂದಿತು. ಈಗ ಈ ಚಿಕ್ಕ ಬಾಲವನ್ನು ಎತ್ತೋ ಶಕ್ತಿ ಕೂಡ ಉಳಿದಿಲ್ಲ ಇದರಲ್ಲಿ. ಆದ್ರೆ ಇದಕ್ಕೇನರ್ಥ? ಅರ್ಥ ಯಾಕಿಲ್ಲ ಮಹಾರಾಜರೇ. ಮನುಷ್ಯನ ಸ್ವಭಾವ ನಾಯಿಯ ಈ ಬಾಲದಂತೆ ಇರುತ್ತೆ. ಮನುಷ್ಯ ಅತ್ಯಂತ ದುಃಖಿ ಹಾಗೂ ಹತಾಶನಾದಾಗ ಅವನ ಸ್ವಭಾವ ಈ ಬಾಲದಂತೆ ನೇರವಾಗುತ್ತೆ. ಆಗ ಅವನು ನಮಗೆ ಬದಲಾದಂತೆ ಕಾಣ್ತಾನೆ. ಆದ್ರೆ ಮತ್ತೊಮ್ಮೆ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಈ ಮರಿಯ ಬಾಲದಂತೆ ವಕ್ರವಾಗಿ ಬಿಡ್ತಾನೆ. ತೆನ್ನಾಲಿ ರಾಮನ ಇಂತಹ ತರ್ಕಶುದ್ಧ ಮಾತನ್ನು ಕೇಳಿ ಮಹಾರಾಜರಿಗೆ ಅತಿಯಾದ ಆನಂದವಾಯಿತು. ಮತ್ತವರಂದರು, ವಾಹ ತೆನ್ನಾಲಿ ರಾಮ, ನೀನೆಷ್ಟು ಬುದ್ಧಿವಂತನು. ನಿನ್ನ ಚಾತುರ್ಯಕ್ಕೆ ಸರಿಸಾಟಿ ಇಲ್ಲ. ತೆನಾಲಿ ರಾಮನ ಖ್ಯಾತಿ ದಿನ ಕಳೆದಂತೆ ಕೇವಲ ವಿಜಯನಗರದಲ್ಲಷ್ಟೇ ಅಲ್ಲ, ವಿಜಯನಗರದ ಹೊರಗೂ ಹರಡುತ್ತಾ ಹೋಯಿತು. ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಓರ್ವ ಅಸಾಮಾನ್ಯ ಬುದ್ಧಿವಂತ ತೆನ್ನಾಲಿ ರಾಮ ಎಂಬ ಹೆಸರಿನ ವ್ಯಕ್ತಿಯೊಬ್ಬನಿದ್ದಾನೆ ಎಂದು ತಿಳಿದ ತಕ್ಷಣ ಒಬ್ಬ ವಿದ್ವಾನ ತೆನ್ನಾಲಿ ರಾಮನನ್ನು ಪರೀಕ್ಷೆಗೈಯಲು ವಿಜಯನಗರಕ್ಕೆ ಬಂದರು. ಅರೆ ಆ ವಿದ್ವಾನ್ ಇದ್ರಲ್ಲಿ ನಮಗೇನಂತೆ? ಹಾಗಂದ್ರೆ ಹೇಗೆ ರಾಜಪುರೋಹಿತರೆ? ಇವರು ನಿಮಗಿಂತಲೂ ಶ್ರೇಷ್ಠ ವಿದ್ವಾನರಿದ್ರೆ ಅದು ತೆನ್ನಾಲಿ ರಾಮನಂತೆ. ಆಗ ನೀವು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬಹುದಲ್ಲ. ಮುಳ್ಳು? ಅರೆ ಅಂದ್ರೆ ತೆನ್ನಾಲಿ ರಾಮನಿಗೆ ಪೈಪೋಟಿ ನೀಡಲು ಯಾವುದಾದ್ರೂ ವಿದ್ವಾನನೇ ಬೇಕಲ್ಲ. ಸರಿ ಸರಿ, ನಡಿ ನಡಿ, ನಾವು ವಿಚಾರಿಸೋಣ. ನಡಿ 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 ನಡಿ. ಓ ಮಹಾಶಯರಿ, ನಮಸ್ಕಾರ. 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 ತಮ್ಮ ಪರಿಚಯವೇನು? ನೀವು ಈ ನಗರದಲ್ಲಿ ಹೊಸಬರಂತೆ ಕಾಣ್ತೀರಿ. ಹೌದು, ನಾನಿಲ್ಲಿಗೆ ಮೊದಲ ಬಾರಿ ಬಂದಿದ್ದೇನೆ. ಹಾಗೇನು, ನಿಮ್ಮ ಕಸವೇನು? ಎಲ್ಲ ತಿಳಿಸ್ತೀನಿ, ಆದ್ರೆ ಮೊದಲು ನನಗೆ ಈ ತೆನಾಲಿ ರಾಮ ಯಾರು ಅಂತ ಹೇಳಿ. ತೆನಾಲಿ ರಾಮ ಅವನೊಬ್ಬ ಬಲು ದೊಡ್ಡ ವಿದ್ವಾನನಾಗಿದ್ದಾನೆ. ನಾನು ವಿದ್ವಾನನೇ ಮತ್ತು ದೊಡ್ಡ ವಿದ್ವಾನ. ಆದ್ರೆ ಆ ತೆನಾಲಿ ರಾಮನ ಕಸಬೇನು?
ಅರೆ ಏನ್ ನಡೆಯುತ್ತೆ ಆ ತೆನ್ನಾಲಿ ರಾಮನದ್ದು? ಬರೀ ಮಹಾರಾಜರ ಹಿಂದೆ ಮುಂದೆ ತಿರುಗುತ್ತಾನೆ ಮತ್ತು ಒಂದೆರಡು ಯುಕ್ತಿ ಮಾಡ್ತಿರ್ತಾನೆ, ಮಹಾರಾಜರು ಅವನ ಪ್ರಶಂಸೆ ಮಾಡ್ತಾರೆ. ಮತ್ತನ್ನುತ್ತಾರೆ, ಏನು ವಿದ್ವಾನನಪ್ಪ. ಸರಿ ಆಗ್ಲಿ, ನಾವು ಅವನ ಹೇಳ ಹೆಸರಲ್ಲಂತೆ ಮಾಡ್ತೀವಿ. ಕೇವಲ ನೀವು ನಮ್ಮನ್ನ ನಿಮ್ಮ ರಾಜರ ಆಸ್ಥಾನಕ್ಕೆ ಕರೆದು ವ್ಯವಸ್ಥೆ ಮಾಡಿ. ಖಂಡಿತವಾಗಿ ರಾಜಪುರ ಇದ್ದಾರೆ. ಮಹಾರಾಜ ಮಹಾರಾಜರೇ, ಮಹಾರಾಜರೇ, ಈ ವಿದ್ವಾನ್ರು ನಿಮ್ಮನ್ನು ಭೇಟಿಯಾಗಲು ಬಹುದೂರದಿಂದ ಬಂದಿದ್ದಾರೆ. ಸರಿ, ಪ್ರಣಾಮ ಮಹಾರಾಜರೇ. ಮಹಾರಾಜರೇ, ಈ ವಿದ್ವಾನ್ರು ಸಂಪೂರ್ಣ 15 ಭಾಷೆಗಳನ್ನು ಉತ್ತಮ ರೀತಿಯಿಂದ ಅರಿತಿದ್ದಾರೆ ಮತ್ತು ಮಾತನಾಡುತ್ತಾರೆ. 15 ಭಾಷೆಯಲ್ಲಿ ಮಾತಾಡ್ತಾರ? ಅಯ್ಯೋ, 15 ಏನ್ ಹೇಳ್ತೀರಾ? ಹೌದು ಮಹಾರಾಜರೇ, ನಾನು 15 ಭಾಷೆಗಳನ್ನು ಉತ್ತಮ ರೀತಿಯಿಂದ ಅರಿತಿದ್ದೇನೆ. ಮತ್ತೆ ನಿಮ್ಮ ಆಸ್ಥಾನದಲ್ಲಿ ತುಂಬಾ ಜ್ಞಾನಿ ಹಾಗೂ ವಿದ್ವಾನ ಪಂಡಿತರಿದ್ದಾರೆ ಎಂದು ತಿಳಿದೆ. ಹಾಗಂತ ನಿಮ್ಮ ಆಸ್ಥಾನಕ್ಕೆ ಬಂದಿರುವೆ. ಸರಿ, ನಮ್ಮ ಆಸ್ಥಾನದಲ್ಲೂ ಅನೇಕ ವಿದ್ವಾನರಿದ್ದಾರೆ ಮತ್ತು ನಾನು ನಿಮಗೂ ರಾಜದ ಆಸ್ಥಾನದಲ್ಲಿ ಆಶ್ರಯ ನೀಡುವೆ. ಆಗ್ಲಿ ಮಹಾರಾಜರೇ, ಆದರೆ ಮೊದಲು ನಾನು ನಿಮ್ಮ ಆಸ್ಥಾನದ ವಿದ್ವಾನರ ಒಂದು ಚಿಕ್ಕ ಪರೀಕ್ಷೆ ತೆಗೆದುಕೊಳ್ಳುವೆ. ಅವರು ಅದರಲ್ಲಿ ಉತ್ತೀರ್ಣರಾದರೆ ಮಾತ್ರ ನಾನು ಈ ಆಸ್ಥಾನದಲ್ಲಿ ಆಶ್ರಯ ಪಡೆಯುವೆ. ಎಂತ ಪರೀಕ್ಷೆ ವಿದ್ವಾನರೇ? ರಾಜಪುರೋಹಿತರೇ ಪರೀಕ್ಷೆ ತಗೊಳ್ಳುವರು. ಮಹಾರಾಜರೇ, ಈಗ ನಾನು ನನಗೆ ಗೊತ್ತಿರುವ ಬೇರೆ ಬೇರೆ 15 ಭಾಷೆಯಲ್ಲಿ ಮಾತನಾಡುವೆ. ಇದನ್ನು ಕೇಳಿ ನನ್ನ ಮಾತೃಭಾಷೆ ಯಾವುದು ಅಂತ ಒಬ್ಬರಾದರೂ ಗುರುತಿಸಿದರೆ ಮಾತ್ರ ನಿಮ್ಮ ಎಲ್ಲ ವಿದ್ವಾನರು ಪರೀಕ್ಷೆಯಲ್ಲಿ ಉತ್ತೀರ್ಣ ಆದರು ಅಂತ ತಿಳಿಯುವೆ. ಸರಿ, ನಮ್ಮ ಆಸ್ಥಾನದಲ್ಲಿ ಅನೇಕ ವಿದ್ವಾನರಿದ್ದಾರೆ, ಅವರಲ್ಲಿ ಯಾರಾದರೂ ಒಬ್ಬ ವಿದ್ವಾನ ನಿಮ್ಮ ಮಾತೃಭಾಷೆಯನ್ನು ಖಂಡಿತ ಗುರುತಿಸುವನು. ನೀವು ಆರಂಭಿಸಿ. ರಾಜನ ಅನುಮತಿ ಪಡೆದು ವಿದ್ವಾನ ತಮಿಳು, ಗುಜರಾತಿ, ತೆಲುಗು, ಮರಾಠಿ, ಬಂಗಾಳಿ, ಒಡಿಯಾ ಹೀಗೆ ಎಲ್ಲಾ 15 ಭಾಷೆಗಳಲ್ಲಿ ಮಾತನಾಡಿದರು. ಒಂದು ಭಾಷೆ ಆಡಿ ತೋರಿಸಿದ ನಂತರ ಆ ಭಾಷೆ ತಿಳಿದ ವಿದ್ವಾನನಿಗೆ ಅದೇ ಅವನ ಮಾತೃಭಾಷೆ ಅಂತ ಅನಿಸುತ್ತಿತ್ತು. ಆದರೆ ಆ ವಿದ್ವಾನ ಎಲ್ಲಾ ಭಾಷೆಗಳನ್ನು ಅಡೆತಡೆಯಿಲ್ಲದೆ ಆಡುತ್ತಿದ್ದರು. ಈ ಕಾರಣದಿಂದ ಅವರ ಮಾತೃಭಾಷೆ ಯಾವುದುಂತ ಆಸ್ಥಾನದಲ್ಲಿ ಉಪಸ್ಥಿತರಿದ್ದ ಯಾವುದೇ ವಿದ್ವಾನನಿಗೆ ಅರಿಯಲಾಗಲಿಲ್ಲ. ವಿದ್ವಾನ ಗೌರವದಿಂದ ಮಹಾರಾಜರನ್ನು ಕೇಳಿದರು. ಹೇಳಿ ಮಹಾರಾಜರೇ, ಯಾರಾದರೂ ಹೇಳಬಲ್ಲಿರ ನನ್ನ ಮಾತೃಭಾಷೆ ಯಾವುದು ಅಂತ? ಇದನ್ನು ಕೇಳಿದ ಮಹಾರಾಜ ಎಲ್ಲರೆಡೆ ಕಟಾಕ್ಷಭರಿತ ನೋಟ ಬೀರಿದರು. ಎಲ್ಲರ ದೃಷ್ಟಿ ನೆಲಕ್ಕೆ ನೆಟ್ಟಿತ್ತು. ಕೊನೆಗೆ ತೆನಾಲಿ ರಾಮನ ದೃಷ್ಟಿ ರಾಜನ ದೃಷ್ಟಿಯೊಂದಿಗೆ ಬೆರೆಯಿತು. ಏನು ತೆನಾಲಿ ರಾಮ, ಈ ವಿದ್ವಾನರ ಮಾತೃಭಾಷೆಯು ಯಾವುದು ಅಂತ ನೀನೂ ಗುರುತಿಸಲಾರೆಯ? ಹಾಗಲ್ಲ ಮಹಾರಾಜರೇ, ಈ ಮಹಾನುಭಾವರು ದೊಡ್ಡ ವಿದ್ವಾನರು. ಇವರ ಮಾತೃಭಾಷೆಯನ್ನು ಗುರುತಿಸಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ಇವರ ಸಹವಾಸದಲ್ಲಿರುವುದು ಅವಶ್ಯ. ತೆನಾಲಿ ರಾಮನವರೇ, ಆ ವೇಳೆ ಮತ್ತು ಸಹವಾಸ ನಾನು ನಿಮ್ಗೆ ಅವಶ್ಯವಾಗಿ ನೀಡುವೆ. ಬನ್ನಿ, ನಾವು ಈ ವಿಜಯನಗರದಲ್ಲಿ ತಿರುಗಾಡಲು ಹೋಗೋಣ. ನಿಮಗೆ ನನ್ನ ಸಹವಾಸವು ದೊರೆಯುವುದು, ನಾನು ವಿಜಯನಗರವನ್ನು ನೋಡಿದಂತೆಯೂ ಆಗುವುದು. ಅವಶ್ಯವಾಗಿ. ಆದರೆ ಮಹಾರಾಜರೇ, ಒಂದು ವಿನಂತಿ ಇದೆ, ನೀವೂ ನಮ್ಮೊಂದಿಗೆ ಬನ್ನಿ. ಸರಿ, ನಡೀರಿ, ನಾನು ಬರುವೆ ನಿಮ್ಮೊಂದಿಗೆ. ಆ ನಂತರ ರಾಜ, ತೆನ್ನಾಲಿ ರಾಮ ಮತ್ತು ಆ ವಿದ್ವಾನ ದಿನವಿಡೀ ವಿಜಯನಗರದಲ್ಲಿ ತಿರುಗಾಡಿದರು. ಚರ್ಚೆಯ ಮುಖಾಂತರ ಪ್ರತಿ ವಾಕ್ಯದ ನಂತರ ಆ ವಿದ್ವಾನ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಮಹಾರಾಜರೇ, ದಿನವಿಡೀ ಸುಡುವ ಬಿಸಿಲಲ್ಲಿ ತಿರುಗಾಡಿದ್ರಿಂದ ನನಗೆ ದಣಿವಾಗಿದೆ. ನಿಮ್ಮ ಅಭ್ಯಂತರವಿಲ್ಲದಿದ್ರೆ ನಾವಿಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣವೇ? ಅವಶ್ಯವಾಗಿ ಕೊಡುವ. ಬಾ ತೆನಾಲಿ ರಾಮ, ಕೂತ್ಕೋ. ಆಗ್ಲಿ ಮಹಾರಾಜರೇ. ಹಾಗೆ ನೋಡಿದ್ರೆ ನಿಮ್ಮ ಶಹರ ಅತಿ ಸುಂದರವಾಗಿದೆ, ನನಗೆ ತುಂಬಾ ಮೆಚ್ಚುಗೆ ಆಯ್ತು. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ತೆನ್ನಾಲಿ ರಾಮನಂತ ವಿದ್ವಾನನಿದ್ದಾನೆ,
ಅವನ ಭೌತಿಕ ಸೌಂದರ್ಯ ಪ್ರಶಂಸೆಗೆ ಅರ್ಹವಾಗಿದೆ. ಏನಾಯ್ತು? ನೋಡಿ ಮಹಾರಾಜರೇ, ನಿಮ್ಮ ವಿದ್ವಾನ ತನ್ನಲಿ ರಾಮನ ಬುದ್ಧಿ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ. ಏನು ನೋಡಿ ನೋಡಿ, ಎಷ್ಟು ರಕ್ತ ಹರಿತಾ ಇದೆ! ಇಷ್ಟು ದೊಡ್ಡ ವಿದ್ವಾನ್ಗೆ ಇಂಥ ಸಾಧಾರಣ ದುಷ್ಟ ವ್ಯವಹಾರ ಶೋಭಿಸುವುದಿಲ್ಲ. ಮಹಾರಾಜರೇ, ನನ್ನನ್ನು ಕ್ಷಮಿಸಿ, ಆದರೆ ಈ ವಿದ್ವಾನ್ ಮಹಾನುಭಾವರ ಮಾತೃಭಾಷೆ ಗುಜರಾತಿಯಾಗಿದೆ. ಮಹಾರಾಜರೇ, ಯಾವುದೇ ರೀತಿಯ ನೋವಾಗುತ್ತಲೇ ಮನುಷ್ಯ ತನ್ನ ಮಾತೃಭಾಷೆಯಲ್ಲಿಯೇ ಮಾತನಾಡ್ತಾನೆ. ಇವರ ಮಾತೃಭಾಷೆಯನ್ನು ಅರಿಯಲು ನಾನು ಇವರಿಗೆ ವೇದನೆ ಕೊಡಬೇಕಾಯಿತು ಮಹಾರಾಜರೇ. ಹೌದು ಮಹಾರಾಜರೇ, ನನ್ನ ಮಾತೃಭಾಷೆ ಗುಜರಾತಿಯಾಗಿದೆ. ವಾಹ ತೆನಾಲಿ ರಾಮ, ನೀವು ನಿಜವಾಗಿಯೂ ಅಸಾಮಾನ್ಯ ಬುದ್ಧಿವಂತರು. ನಿಮ್ಮ ಬುದ್ಧಿ ಹಾಗೂ ಚಾತುರ್ಯದೆದುರು ನಾನು ತಲೆ ತಗ್ಗಿಸಲೇಬೇಕು. ನಮಸ್ಕಾರ. ರಾಜಪುರೋಹಿತರೇ, ಈಗಲಾದರೂ ಎತ್ತಿ ತೆನ್ನಾಲಿ ರಾಮನ ವಿಷಯ ಅಥವಾ ನಾನು ಎತ್ತಲೇ? ಇಲ್ಲ ಇಲ್ಲ, ನಾನೇ ಮಾಡ್ತೀನಿ. ಅರೇ, ಅವಕಾಶ ನಿಮ್ಮತ್ತನೇ ಬರ್ತಿದೆ, ಮತ್ತು ನೀವೆಲ್ಲಿ ನೋಡ್ತಾ ಇದ್ದೀರಿ? ಓಹೋ, ಮಾಡ್ತೀನಿ, ಈಗ ಮಾಡ್ತೀನಿ. ನೀವು ಬರೀ ಮಾತು ಎತ್ತಿ ನಂತರ ನೋಡಿ, ನಾನು ಕೂಡ್ಲೇ ಅವರಿಗೆ ಇನ್ನೊಂದು ಕೊಡ್ತೀನಿ. ತೆನ್ನಾಲಿ ರಾಮನಿಗೆ ಒಂದು ವೇಳೆ ಕಲ್ಲಿನ ಶಿಕ್ಷೆ ಆಗದಿದ್ದರೆ ನಾನು ಪೂರ್ತಿ ವಿಜಯನಗರಕ್ಕೆ 200 ಸುತ್ತು ಪ್ರದರ್ಶನೆ ಮಾಡ್ತೀನಿ, ಅದು ಹಿಂದು ಮುಂದಾಗಿ. ಏನೀಗ? ಮಹಾರಾಜರೇ, ಏನು ಕೆಲಸವಿದೆ ಪುರೋಹಿತರೇ? ಮಹಾರಾಜರೇ, ನಾನು ನಿಮ್ಮಲ್ಲೇನೋ ಹೇಳಬಯಸ್ತೇನೆ. ಹೇಳಿ. ಈ ತೆನ್ನಾಲಿ ರಾಮ ಪಾಪಿಯಾಗಿದ್ದಾನೆ. ಏನು? ಅವರೊಂದು ತಪಸ್ವಿ ಸಾಧುವಿನ ಕೊಲೆ ಮಾಡಿದ್ದಾರೆ. ಹೌದು. ತೆನ್ನಾಲಿ ರಾಮ, ಇದೇನು ಕೇಳುತ್ತಿದ್ದೇವೆ ನಾವು? ಹೌದು ಮಹಾರಾಜರೇ, ನಾನು ಸ್ವತಃ ನನ್ನ ಕಣ್ಣಿನಿಂದಲೇ ಎಲ್ಲವನ್ನು ನೋಡಿದ್ದೇನೆ. ಅವರಿಂದಾಗಿ ಆ ನಿರ್ದೋಷಿ ಸಾಧುವಿನ ಪ್ರಾಣ ಹೋಗಿದೆ. ಮಹಾರಾಜರೇ, ಆ ಸಾಧುವಿನ ಪ್ರಾಣ ಹೋದುದೇನು ನಿಜವಾಗಿದೆ? ನಮ್ಮ ರಾಜ್ಯದಲ್ಲಿ ಒಬ್ಬ ನಿರ್ದೋಷಿ ಮನುಷ್ಯನ ಹತ್ಯೆ, ಮತ್ತು ಅದು ಒಬ್ಬ ಜವಾಬ್ದಾರಿ ವ್ಯಕ್ತಿಯ ಕೈಯಿಂದ. ಅಕ್ಷಮ್ಯ, ಅಕ್ಷಮ್ಯ ಅಪರಾಧಗೈದಿರುವ ನೀನು ತೆನ್ನಾಲಿ ರಾಮ, ಇದಕ್ಕೆ ಕ್ಷಮೆಯೇ ಇಲ್ಲ. ಆದ್ರೆ ಆದ್ರೆ ಮಹಾರಾಜರೇ, ನೀನು ಅಪರಾಧವನ್ನು ಒಪ್ಪಿಕೊಂಡಿರುವ ತೆನ್ನಾಲಿ ರಾಮ, ಇನ್ನು ಆದ್ರೆ ಹೋದ್ರೆ ಏನೂ ಬೇಡ. ತೆನ್ನಾಲಿ ರಾಮ, ನಿನ್ನ ಈ ಕೃತ್ಯದಿಂದ ನನಗೆ ಅತ್ಯಂತ ದುಃಖವಾಗಿದೆ. ಇದಕ್ಕಾಗಿ ನಿನಗೆ ಇಂಥ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಂದ್ರೆ ನೋಡುವವರು ಮಾತ್ರವಲ್ಲ, ಕೇಳುವವರು ಕೂಡ ಒಂದು ಪಾಠ ಕಲಿಬೇಕು. ಮಹಾರಾಜರೇ, ನಿಮ್ಮ ನಿರ್ಣಯ ಸರಿಯಾಗಿದೆ. ಹೌದು, ಇವನಿಗೆ ಯಾವ ಶಿಕ್ಷೆ ವಿಧಿಸುತ್ತೀರಿ ಮಹಾರಾಜರೇ? ಯಾವ ಶಿಕ್ಷೆ ವಿಧಿಸುವಿರಿ? ಸೇವಕರೇ, ಈಗಲೇ ತೆನ್ನಾಲಿ ರಾಮನನ್ನು ಅರಣ್ಯಕ್ಕೆ ಕರೆದೊಯ್ಯಿರಿ, ಮತ್ತು ಅವನ ತಲೆಯಷ್ಟೇ ಮೇಲೆ ಕಾಣಿಸುವಂತೆ ಭೂಮಿಯಲ್ಲಿ ಹೂತು ಬಿಡಿ, ಮತ್ತು ಆನೆಯ ಕಾಲುಗಳಿಂದ ತೋಳಿಸಿಬಿಡಿ. ಮುಗಿಯಿತು ಎಂದೆಂದಿಗೂ ತೆನ್ನಾಲಿ ರಾಮನ ಕತೆ. ಸುಮ್ಮನಿರು, ಶಿಕ್ಷೆ ಅನುಭವಿಸುವುದಿನ್ನೂ ಬಾಕಿ ಇದೆ. ಹೌದು, ಇನ್ನು ಅದಕ್ಕೆ ಎಷ್ಟು ಸಮಯ ಉಳಿದಿದೆ. ರಾಜನ ಆದೇಶದಂತೆ ತೆನ್ನಾಲಿ ರಾಮನನ್ನು ಅರಣ್ಯದಲ್ಲಿ ತಲೆಯಷ್ಟೇ ಕಾಣುವಂತೆ ಹೂತಿಡಲಾಯಿತು. ಅವನನ್ನು ಭೂಮಿಯಲ್ಲಿ ಹೂತಿಟ್ಟ ಇಬ್ಬರು ಸೇವಕರು ಆನೆಯನ್ನು ತರಲು ಹೊರಟು ಹೋದರು. ಕೇಳಿ, ಇಲ್ಲಿ ಕೇಳಿ, ಈ ಸ್ವರ ಎಲ್ಲಿಂದ ಬರುತ್ತೆ? ಯಾರು? ನಾನು, ನಾನು ಇಲ್ಲಿ ನೆಲದಡಿಯಲ್ಲಿ. ಅರೆ ಯಾರು ನೀನು? ಅರೆ
ಮತ್ತು ನಿನ್ನನ್ನು ಭೂಮಿಯಲ್ಲಿ ಹೂತಿಟ್ಟವರು ಯಾರು? ಅಯ್ಯ, ನನ್ನನ್ನು ಯಾರೂ ಹೂತಿಡ್ಲಿಲ್ಲ. ಮತ್ತೆ ನನ್ನ ಬೆನ್ನು ನಿನ್ನಂತೆಯೇ ಗೂನು ಬೆನ್ನಾಗಿತ್ತು. ಓರ್ವ ವೈದ್ಯರು ಹೇಳಿದ್ರು, ಭೂಮಿಯಲ್ಲಿ ಹೂತಿಟ್ಕೊಂಡ್ರೆ ಗೂನು ಹೊರಟಾಗುತ್ತೆ. ಏನು ಹೇಳ್ತಿದ್ದಿ? ಹೌದು, ಈಗ ನನ್ನನ್ನು ನಾನು ಹೂತಿಟ್ಟುಕೊಂಡು 24 ತಾಸು ಮುಗಿಯಿತು. ನೀ ನನ್ನನ್ನು ಹೊರ ತೆಗೆದ್ರೆ ನನ್ನ ಬೆನ್ನಿನ ಗೂನು ಹೋಯ್ತೋ ಇಲ್ವೋ ಎಂದು ನಾನು ನೋಡಬಲ್ಲೆ. ಹಾಗೇನು? ಹೌದು. ಸರಿ ಸರಿ, ಈಗಲೇ ನಿನ್ನನ್ನು ಹೊರ ತೆಗಿತೀನಿ. ಹಾಕಿದ್ರೆ ನಿನ್ನನ್ನು ಹೊರ ತೆಗಿಲೇಬೇಕು. ಅರೆ, ಗೂನು ಸಂಪೂರ್ಣ ಮಾಯವಾಗಿದೆ. ಹಾಗಂದ್ರೆ ಒಂದ್ ಕೆಲಸ ಮಾಡು, ಈಗ ನನ್ನನ್ನು ಇಲ್ಲೇ ಹೂತಿಡು. 24 ತಾಸು ಒಳಗಿರುತ್ತೇನೆ, ನನ್ನ ಗೂನು ಕೂಡ ಹೋಗ್ಬಿಡುತ್ತೆ. ಹಾಗೇನೆ ಮಾಡೋಣ, ಇಳಿ ಹೊಂಡಕ್ಕೆ. ಹಾಕು ಹಾಕು ಮಣ್ಣ, ಇನ್ನು ಸ್ವಲ್ಪ ಹಾಕು, ಇನ್ನು ಸ್ವಲ್ಪ ಹಾಕು. ಸರಿ ಸರಿ. ಇನ್ನು 24 ತಾಸು ತಿಳಿತಲ್ಲ, ಬರ್ತೀನಿ. ಆ ಮನುಷ್ಯನನ್ನು ನೆಲದಲ್ಲಿ ಹೂತಿಟ್ಟು ತೆನ್ನಾಲಿ ರಾಮ ಹೊರಟು ಹೋದ. ಕೆಲ ಸಮಯದ ನಂತರ ಸೇವಕರು ಒಂದು ದಷ್ಟ ಪುಷ್ಟವಾದ ಆನೆಯೊಂದಿಗೆ ಹಿಂತಿರುಗಿದರು. ಈಗ ಆನೆಯನ್ನು ಜೋರಾಗಿ ಓಡಿಸಬೇಕು. ಬೇಡ ಬೇಡ, ಇದು ಆನೆಯ ಕಾಲು, ನಿಧಾನವಾಗಿ ನಡೆಸಿದ್ರೂ ತಲೆ ನುಚ್ಚು ನೂರಾಗುತ್ತೆ. ಕೋಶಿ ಮತ್ತು ತೆನ್ನಾಲಿ ರಾಮನಲ್ಲ. ತೆನ್ನಾಲಿ ರಾಮನಲ್ಲ? ಹೌದು. ಹೀಗಾಗುವುದು ಹೇಗೆ ಸಾಧ್ಯ? ನಾವೇ ಅವನನ್ನು ಭೂಮಿಯಲ್ಲಿ ಹೂತಿಟ್ಟಿದೆವು. ಈಗ ಅವನ ಜಾಗದಲ್ಲಿ ಬೇರೊಬ್ಬನಿರುವುದು ಅಷ್ಟು ಸುಲಭವಾದ ಮಾತಲ್ಲ. ಮೊದಲು ಹತ್ತಿರ ಹೋಗಿ ನೋಡೋಣ. ಆಗ್ಲಿ, ನಿಜ ಸಂಗತಿ ಏನು ಅಂತ. ಸರಿ. ನೋಡು ನೋಡು, ಅವನು ತೆನ್ನಾಲಿ ರಾಮನಲ್ಲ. ಏನಪ್ಪ, ಇಲ್ಲಿ ಯಾರನ್ನು ಹೂತಿಟ್ಟಿದ್ದೇವೋ? ಅವನೆಲ್ಲಿ ಹೋದ ಮತ್ತು ನೀನು ಇಲ್ಲಿಗೆ ಹೇಗೆ ಬಂದೆ? ಆ ನಂತರ ಹೂತಿಡಲ್ಪಟ್ಟಿದ್ದ ಮನುಷ್ಯ ನಡೆದ ವಿಷಯವನ್ನೆಲ್ಲ ಆ ಇಬ್ಬರೂ ಸೇವಕರಿಗೆ ಹೇಳಿದ. ಆಗ ಒಬ್ಬ ಸೇವಕನಂದ, ಈಗ ತೆನ್ನಾಲಿ ರಾಮ ಹೊರಟು ಹೋದ. ಈ ವಿಷಯ ಒಂದು ವೇಳೆ ಮಹಾರಾಜರಿಗೆ ತಿಳಿದ್ರೆ ಅವರು ನಮ್ಮನ್ನು ಇಲ್ಲೇ ಹೂತಿಡ್ತಾರೆ. ಅದಕ್ಕಿಂತ ಇವನನ್ನೇ ಆನೆ ಕಾಲಿನಿಂದ ತುಳಿಸೋಣ. ಅರೆ, ನನ್ನನ್ನು ಕೊಂದು ನೀವು ಇನ್ನೊಂದು ತೊಂದರೆ ಸಿಕ್ಕಾಕೊಳ್ತೀರಾ? ಅದು ಹೇಗಪ್ಪ? ಹೇಗೆಂದ್ರೆ ನಿಜವಾದ ಅಪರಾಧಿ ಹೋಗಿಬಿಟ್ಟ ಮತ್ತು ನೀವೊಬ್ಬ ನಿರ್ದೋಷಿ ಹತ್ಯೆ ಮಾಡಿದಿರಿ. ಈ ಎರಡು ವಿಷಯ ಮಹಾರಾಜರಿಗೆ ತಿಳಿಯಲು ಹೆಚ್ಚು ವೇಳೆ ಹಿಡಿಯದು. ಒಮ್ಮೆ ಮಹಾರಾಜರಿಗೆ ಈ ವಿಷಯ ತಿಳಿದ್ರೆ ಅವರು ನಿಮ್ಮೊಂದಿಗೆ ಎಂತಹ ವ್ಯವಹಾರ ಮಾಡಿಯರು ಗೊತ್ತೇ? ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ ನಾವು? ನಾವು ಮಹಾರಾಜರಿಗೆ ನಿಜವನ್ನೇ ಹೇಳ್ತೇವೆ. ಈ ಮಾತುಕತೆ ನಡೆಯುತ್ತಿರುವಾಗ ಒಬ್ಬ ವೃದ್ಧ ಅಲ್ಲಿಗೆ ಬಂದು ಹೇಳಿದ, ಏನಾಯ್ತು, ಏನಾದರೂ ಸಮಸ್ಯೆ ಇದೆಯೇ? ಅಯ್ಯೋ, ವಿಷಯ ಇಷ್ಟೇ ತಾನೆ? ತುಂಬಾ ಸುಲಭ ಅದು. ಅದ್ ಹೇಗೆ? ಕೇಳಿ ಇಲ್ಲಿ, ನೀವೀಗ ಭೂಮಿಯಲ್ಲಿ ಹೂತಿಟ್ಟ ಈ ಮನುಷ್ಯನನ್ನ ಬಿಟ್ಬಿಡಿ. ಬರ್ತು ಹೋಗಿ ಮಹಾರಾಜರಿಗೆ ತೆನ್ನಾಲಿ ರಾಮನನ್ನ ಭೂಮಿ ನುಂಗಿ ಬಿಟ್ಟಿತು ಅಂತ ಹೇಳಿ. ಏನು? ಈಗಲ್ಲಿ ಅವನ ಸುಳಿವೇ ಇಲ್ಲ ಅಂತ ಹೇಳಿ. ಇದಂತೂ ಸುಂದರ ಉಪಾಯ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಮಹಾರಾಜರೇ, ಎಂದು ಒಬ್ಬ ಪಾಪಿ ಮನುಷ್ಯನ ಅಂತ್ಯವಾಗುತ್ತೆ? ಇದಂತೂ ನಮ್ಮ ಪಾಲಿಗೆ ಆನಂದದ ದಿನವಾಗಿದೆ.
ಮತ್ತು ನಾವದನ್ನು ಆಚರಿಸಬೇಕು ಮಹಾರಾಜರೇ. ಆಚರಿಸಿ ಆಚರಿಸಿ ಮಹಾರಾಜರೇ, ಅವಶ್ಯವಾಗಿ ಆಚರಿಸಿರಿ. ಆದರೆ ಯಾವ ಅಪರಾಧಕ್ಕಾಗಿ ತೆನ್ನಾಲಿ ಕೊಲ್ಲಲ್ಪಟ್ಟನೋ ಆ ಅಪರಾಧ ನಿಜದಲ್ಲಿ ಹೇಗಾಯ್ತು ಅನ್ನೋದನ್ನ ತಿಳಿಬೇಕು. ಯಾಕೆ, ಏನಾಗಿತ್ತು ಆ ದಿನ, ಮತ್ತು ಇದನ್ನು ನನಗೆ ಹೇಳಲು ನೀನ್ಯಾರು? ನಾನೊಬ್ಬ ಸಾಮಾನ್ಯ ಮನುಷ್ಯ ಮಹಾರಾಜರೇ. ಆದರೆ ಈ ನಿಮ್ಮ ಕೋಟಯ್ಯ ಆ ದಿನದ ಪೂರ್ತಿ ಘಟನೆಯನ್ನು ಕಣ್ಣಾರೆ ಕಂಡಿದ್ದಾರೆ. ಅವರಲ್ಲೇ ಕೇಳಿಯಲ್ಲ ಏನಾಗಿತ್ತು ಅಂತ. ಅಂದ್ರೆ ಮಹಾರಾಜರೇ, ಆ ದಿನ ಆ ಸಾಧು ಮಹಾರಾಜರು ತೆನ್ನಾಲಿ ನೀರಿಗೆ ಎಸೆದು ಬಿಟ್ಟ, ಮತ್ತೆ ಅವರು ಸತ್ತರು. ಹೌದೇ, ತೆನ್ನಾಲಿ ನೀರಿಗೆ ಎಸೆದು ಬಿಟ್ಟನೆ? ಅಲ್ಲಲ್ಲ, ಅವರಲ್ಲ, ಆದ್ರೆ ಅವರೊಂದಿಗಿದ್ದ ಇನ್ನೊಬ್ಬ ಮನುಷ್ಯ. ಆ ಮನುಷ್ಯ ಹೇಗಿದ್ದ? ನಿಜವನ್ನು ನಿಜದಂತೆ ಹೇಳು, ಇಲ್ದಿದ್ರೆ ನಿನ್ನನ್ನು ಕೂಡ ಆನೆಯ ಕಾಲಡಿಗೆ. ನಾನ್ ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಮಹಾರಾಜ. ತೆನ್ನಾಲಿ ರಾಮನೊಂದಿಗೆ ಹೋದ ಮನುಷ್ಯ ಹುಚ್ಚನಾಗಿದ್ದ, ಅಲ್ದೆ ಆ ಸಾಧು ಕೂಡ ಕೆಟ್ಟವನು. ಏನು? ಹೌದು, ಅವರು ಜನರಿಗೆ ಪ್ರಶ್ನೆ ತಪ್ಪು ಔಷಧಿ ಕೊಟ್ಟು ಸುಲಿಗೆ ಮಾಡ್ತಿದ್ದ. ಅವರ ರಹಸ್ಯವನ್ನು ಬಯಲಿಗೆ ಇಳಿಯಲು ತೆನ್ನಾಲಿ ರಾಮ ಒಬ್ಬ ಹುಚ್ಚನೊಂದಿಗೆ ಅಲ್ಲಿಗೆ ಹೋಗಿದ್ದ. ಆ ಹುಚ್ಚ ಆ ಸಾಧುವಿನಿಂದಾಗಿ ಹುಚ್ಚನಾಗಿದ್ದ. ಹುಚ್ಚತನದಿಂದ ಅವ ಆ ಸಾಧುವನ್ನು ನೀರಿಗೆ ಎಸೆದಿದ್ದ. ಈ ವಿಷಯವನ್ನು ಆಗ್ಲೇ ಯಾಕೆ ಹೇಳಲಿಲ್ಲ? ಏನು ರಾಜಪುರೋಹಿತರೇ? ಇಲ್ಲ ಇಲ್ಲ ಮಹಾರಾಜರೇ, ನಾವು ಆ ಹೇಳೋದ್ರಲ್ಲೇ ಇದ್ದೆವು. ಆದ್ರೆ ಆದ್ರೇನು, ಅವನ ಸಾವಿನ ಹಾದಿ ನೋಡುತ್ತಿದ್ದೀರೇನು? ಮಹಾರಾಜರೇ ಮಹಾರಾಜರೇ, ತೆನ್ನಾಲಿ ರಾಮನನ್ನು ಭೂಮಿ ನುಂಗಿತು. ಏನು? ಭೂಮಿ ನುಂಗಿತು ಅಂತೀರೇನು ನೀವು? ಇದೇನು, ಇವರು ಆ ಸಮಯದಲ್ಲಿ ಅಲ್ಲೇ ಇದ್ರು. ಸೇವಕರ ಈ ಮಾತಿನಿಂದ ರಾಜನಿಗೆ ಏನೋ ಹೊಳೆಯಿತು. ಅವರು ಸಂತುಷ್ಟರಾಗಿ ಹೇಳಿದರು, ನುಂಗಿದರೆ ನುಂಗಲಿ, ಸತ್ತರೆ ಸಾಯಲಿ ತೆನ್ನಾಲಿ ರಾಮ. ಯಾಕೆ ಮಹಾರಾಜರೇ? ಸ್ವಲ್ಪ ವೇಳೆಯಲ್ಲೇ ತಿಳಿತೆ ನಿಮ್ಗೆ. ಏಕೆಂದ್ರೆ ಈ ಹೊಸ ತೆನ್ನಾಲಿ ರಾಮನಿದ್ದಾನಲ್ಲ ನಮ್ ಜೊತೆ. ತೆನ್ನಾಲಿ ರಾಮ? ನೀವು ನನ್ನನ್ನು ಹೇಗೆ ಗುರುತಿಸಿದ್ರಿ ಮಹಾರಾಜ್ರೇ? ತೆನ್ನಾಲಿ ರಾಮ ಈ ಸೇವಕರಿಗೆ ಅರಣ್ಯದಲ್ಲಿ ಭೇಟಿಯಾಗಿ ಸತ್ಯ ಅಸತ್ಯದ ನಿರ್ಣಯ ಮಾಡಲು ನಿನ್ನನ್ನು ಬಿಟ್ಟರೆ ಯಾರಿಗೆ ತಾನೇ ಬರಲು ಸಾಧ್ಯ? ವಾ, ನನಗೆ ನನ್ನ ತೆನ್ನಾಲಿ ಮತ್ತೆ ಸಿಕ್ಕಿದ. ಒಮ್ಮೆ ಮಹಾರಾಜ ಕೃಷ್ಣದೇವರಾಯನ ರಾಜಸ್ಥಾಪನೆಯ ದಿನವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಆ ದಿನದ ಚರ್ಚೆಯ ಮಧ್ಯೆ ಮಹಾರಾಜರಂದರು, ವಾ, ಎಷ್ಟು ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತು ರಾಜ್ಯಸ್ಥಾಪನೆಯ ದಿನ. ಎರಡು ಮೂರು ದೇಶಗಳ ಪ್ರತಿನಿಧಿಯವರನ್ನು ಬಿಟ್ಟರೆ ಎಷ್ಟೋ ದೇಶಗಳ ರಾಜರು ಮತ್ತು ಪ್ರಧಾನ ವ್ಯಕ್ತಿಗಳಿದ್ರು ಮಹಾರಾಜರೇ. ಹೌದು, ಅಲ್ಲೇ ಸುಂದರವಾದ ಕಾಣಿಕೆಗಳನ್ನು ಅವರು ನಮಗೆತ್ತರು ಮಹಾರಾಜರೇ. ಹೌದು ನೋಡಿಲ್ಲ, ಈ ಹೂದಾನಿಗಳು ಎಷ್ಟು ಸುಂದರವಾಗಿವೆ.
ಈ ಹೂದಾನಿಗಳನ್ನು ಯಾರಪ್ಪ ನೀಡಿತ್ತು? ಇದನ್ನು ವಿಲಾಸಪುರದ ಮಾಧವ ಸಿಂಹ ರಾಜರು ಕಾಣಿಕೆಯಾಗಿತ್ತರು ಮಹಾನುಭಾವರೆ. ಎಷ್ಟು ಆಕರ್ಷಕ ಹಾಗೂ ನಾಜುಕಾಗಿದೆ ಈ ಹೂದಾನಿ. ವಾ, ಹೌದು ಮಹಾರಾಜರೇ. ಆದ್ರೆ ಮಹಾರಾಜರೇ, ನಾವು ತುಂಬಾ ಜಾಗರೂಕತೆಯಿಂದ ಇಡಬೇಕಾಗುತ್ತದೆ ನೋಡಿ. ಇಲ್ಲದಿದ್ದರೆ ಇದನ್ನು ನಾಶಗೊಳಿಸುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಇಲ್ಲಿ ನಮ್ಮಲ್ಲಿ, ಅಲ್ಲವೇ ಮಹಾರಾಜರೇ? ಹೌದೌದು, ಸರಿ. ಈ ಹೂದಾನಿಗಳ ಒಳ್ಳೆ ವ್ಯವಸ್ಥೆ ಮಾಡಬೇಕು. ವೆಂಕಟ. ಪ್ರಣಾಮ ಮಹಾರಾಜರೇ. ವೆಂಕಟ ಕೇಳು, ಈ ನಾಲ್ಕು ಹೂದಾನಿಗಳು ನಮಗೆ ಕಾಣಿಕೆ ಆಗಿ ದೊರೆತಿವೆ, ಇವುಗಳ ಕಾಳಜಿ ಸರಿಯಾಗಿ ತಗೋ. ಆಗ್ಲಿ ಮಹಾರಾಜರೇ. ಮತ್ತೊಂದು ವಿಷಯ, ಅವುಗಳನ್ನು ಸ್ವಚ್ಛವಾಗಿ ಇಡುವುದಷ್ಟೇ ಅಲ್ಲ, ಅವು ತುಂಡಾಗಬಾರ್ದು, ಇದನ್ನು ಗಮನದಲ್ಲಿಟ್ಟುಕೋ. ನೀನು ವಿಶ್ವಾಸನೀಯನು, ಆದ್ದರಿಂದಲೇ ಈ ಕಾರ್ಯ ನಿನಗೊಪ್ಪಿಸುತ್ತೇನೆ. ಇದು ನಿಮ್ಮ ಹಿರಿತನ ಮಹಾರಾಜರೇ. ಅಯ್ಯೋ, ಎಲ್ಲಾದರೂ ಮಹಾರಾಜರಿಗೆ ಈ ವಿಷಯ ತಿಳಿದ್ರೆ ಏನ್ ಮಾಡುದೀಗ? ಭಯ ಆಗ್ತಿದೆ ನನಗೆ. ಮಹಾರಾಜರೇ, 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 ರಾಜಸ್ಥಾಪನೆಯ ದಿನ ನಿಮಗೆ ಕಾಣಿಕೆಯಾಗಿ ದೊರೆತ ಹೂದಾನಿಗಳಲ್ಲಿ ಒಂದು ಹೂದಾನಿ ವೆಂಕಟನ ಕೈಯಿಂದ ತುಂಡಾಯಿತು. ಏನು, ಒಂದು ಹೂದಾನಿ ತುಂಡಾಯ್ತೆ? ಈಗಲೇ ಆ ವೆಂಕಟನನ್ನು ಹಿಡಿಯಿರಿ, ಸೆರೆಯಾಳನ್ನಾಗಿ ಮಾಡಿ, ನಾಳೆ ಮುಂಜಾನೆಯೇ ಅವನನ್ನು ಗಲ್ಲಿಗೇರಿಸಲಾಗಲಿ. ನಿಮ್ಮ ಆಜ್ಞೆಯಂತೆಯೇ ಆಗ್ಲಿ ಮಹಾರಾಜರೇ. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ಆದರೆ ತಾವು ಕ್ರೋಧಾವೇಶದಲ್ಲಿ ವೆಂಕಟನಿಗೆ ವಿಧಿಸಿದ ಶಿಕ್ಷೆ ಅವನ ತಪ್ಪಿನ ತುಲನೆಯಲ್ಲಿ ತುಂಬಾ ಕಠಿಣವೆನಿಸುತ್ತೆ. ನೀವು ಸ್ವಲ್ಪ ಶಾಂತರಾಗಿ ಯೋಚಿಸಿ ಮಹಾರಾಜರೇ. ನನಗೀಗ ಯಾರ ಸಲಹೆ ಅವಶ್ಯಕತೆನೂ ಇಲ್ಲ. ಆದರೆ ಮಹಾರಾಜರೇ, ಹೇಳಿದ್ನಲ್ಲ ಒಮ್ಮೆ, ಗಲ್ಲಿನ ಶಿಕ್ಷೆ ಅಂದ್ರೆ ಗಲ್ಲಿನ ಶಿಕ್ಷೆ. ರಾಜನೆದುರು ತನ್ನ ಬೇಳೆ ಬೆಳೆಯುವುದಿಲ್ಲ ಎಂದು ತೆನ್ನಾಲಿ ರಾಮ ಸುಮ್ಮನೇನೂ ಆದ. ಆದರೆ ಆವೇಶವನ್ನು ನಿಯಂತ್ರಣಕ್ಕೆ ತರಲಾಗದಿದ್ದರೆ ಅವನಿಂತ ತೆನ್ನಾಲಿ ರಾಮ? ವೆಂಕಟನನ್ನು ಭೇಟಿಯಾಗಲು ತೆನ್ನಾಲಿ ರಾಮ ಸೆರೆಮನೆಗೆ ಹೋದ. ಆಗ ವ್ಯಾಕುಲತೆಯಿಂದ ವೆಂಕಟನಂದ, ತೆನ್ನಾಲಿ ರಾಮರೇ, ಹೂದಾನಿ ತುಂಡಾದದ್ದು ಕೇವಲ ಆಕಸ್ಮಿಕ, ಅದು ಬೆಕ್ಕಿನ ಡಿಕ್ಕಿಯಿಂದ ಬಿತ್ತು. ನಂದೇನು ತಪ್ಪಿಲ್ಲ ತೆನ್ನಾಲಿ ರಾಮರೇ. ಹಾ ಹಾ, ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಇದೆ. ಆ ಹೂದಾನಿಯನ್ನು ನೀನು ಒಡೆದಿಲ್ಲ. ಹಾಗಾದ್ರೆ ಈ ವಿಷಯವನ್ನು ನೀವು ಮಹಾರಾಜರಿಗೆ ತಿಳಿಸಿ, ಅವರು ನಿಮ್ಮ ಮಾತನ್ನೇ ಕೇಳ್ತಾರೆ. ಅವರೀಗ ನನ್ನ ಯಾವುದೇ ಮಾತನ್ನು ಕೇಳೋ ಮನಸ್ಥಿತಿಯಲ್ಲಿಲ್ಲ. ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು ಮತ್ತು ಹಾಗೇ ಮಾಡು. ಸರಿ ಇಲ್ವಾ? ನಡಿ ವೆಂಕಟ, ಈಗ ನಿನ್ನ ಅಂತಿಮ ಸಮಯ ನಿಕಟವಾಗಿದೆ. ಹಾ ವೆಂಕಟ, ಹೇಳು, ನಿನ್ನದೇನಾದರೂ ಅಂತಿಮ ಇಚ್ಛೆ ಇದೆಯೇ? ಮಹಾರಾಜರು ಅವಶ್ಯವಾಗಿ ಪೂರೈಸುವರು. ಮಹಾರಾಜರೇ, ನಾನು ಪ್ರಾಮಾಣಿಕತೆಯಿಂದ ನಿಮ್ಮ ಸೇವೆಗೈದೆ. ಆದರೆ ನಿನ್ನೆ ನನ್ನ ಕೈಯಿಂದ ಅಕ್ಷಮ್ಯ ಅಪರಾಧವಾಯಿತು. ಯಾವ ಹೂದಾನಿಯಿಂದ ನನ್ನ ಪ್ರಾಣ ವಿಪತ್ತಿಗೊಳಗಾಯ್ತೋ ಆ ಹೂದಾನಿಯನ್ನು ನಿಮ್ಮ ಉಪಸ್ಥಿತಿಯಲ್ಲಿ ಕೊನೆಗೊಮ್ಮೆ ನೋಡೋ ಇಚ್ಛೆ ಇದೆ ನನಗೆ. ಸರಿ, ಇವನನ್ನು ಕರೆದೊಯ್ಯಿರಿ. ನಡಿ ರಾಜಪುರೋಹಿತರೇ. ನೋಡೋ ವೆಂಕಟ, ನೋಡೋ ಕಣ್ಣು ತುಂಬ ನೋಡೋ. ಏನಿದು ವೆಂಕಟ, ಯಾವ ತಪ್ಪಿಗೆ ನಿನಗೆ ಗಲ್ಲಿನ ಶಿಕ್ಷೆ ಆಯಿತೋ ಅದನ್ನೇ ನೀನು ಎರಡನೇ ಬಾರಿ ಮಾಡಿದೆ. ಹೌದು ಮಹಾರಾಜರೇ, ಈಗ ಈ ತಪ್ಪಿಗೆ ಮತ್ತೆ 10 ಬಾರಿ ನನ್ನನ್ನು ಗಲ್ಲಿಗೇರಿಸಿ. ನೋಡಿ ನೋಡಿ, ಏನು ಉದ್ದಟತನವಿದು ನೋಡಿ.
ಈ ಮೂರು ಹೂದಾನಿಗಳನ್ನು ಒಡೆದು ನಿನಗೇನು ದೊರೆಯಿತು ವೆಂಕಟ? ಮೂರು ಮಾನವರ ಪ್ರಾಣ ಮಹಾರಾಜರೇ. ಅಂದ್ರೆ ಮಹಾರಾಜರೇ, ಒಂದು ವೇಳೆ ನಾನು ಈ ಮೂರು ಹೂದಾನಿಗಳನ್ನು ತುಂಡು ಮಾಡದಿದ್ದರೆ ಅವುಗಳನ್ನು ನೋಡಿಕೊಳ್ಳಲು ಯಾರಾದರೂ ನೇಮಕವಾಗ್ತಿದ್ರು, ಮತ್ತು ಅವರ ಕೈಯಿಂದಲೂ ಹೂದಾನಿಗಳು ಒಂದಲ್ಲ ಒಂದು ದಿನ ತುಂಡಾಗ್ತಿದ್ದು, ಮತ್ತವರನ್ನ ಒಂದಲ್ಲ ಒಂದಿನ ಗಲ್ಲಿಗೇರಿಸಲಾಗುತ್ತಿತ್ತು. ಈ ಮೂರು ಹೂದಾನಿಗಳನ್ನ ನಾನೇ ತುಂಡು ಮಾಡಿದೆ, ಆದ್ದರಿಂದ ಅನ್ಯ ಮೂರು ಮಾನವರ ಪ್ರಾಣ ನನ್ನಿಂದಾಗಿ ಉಳಿಯಿತು ಮಹಾರಾಜರೇ. ನನ್ನನ್ನು ಕ್ಷಮಿಸು ವೆಂಕಟ, ಸೆಟ್ಟಿನ ಭರದಲ್ಲಿ ನಾನು ನಿನಗೆ ನಿನ್ನ ತಪ್ಪಿನ ತುಲನೆಯಲ್ಲಿ ತುಂಬಾ ಕಠಿಣ ಶಿಕ್ಷೆ ವಿಧಿಸಿದೆ. ಯಾವುದೇ ಹೂದಾನಿಗಿಂತ ನನಗೆ ನನ್ನ ಪ್ರಜೆಗಳ ಸೇವಕರ ಪ್ರಾಣ ಅಮೂಲ್ಯವಾಗಿದೆ. ಇವನನ್ನು ಬಿಟ್ಟು ಬಿಡಿ ವೆಂಕಟ. ವಾ, ಇಂದು ನೀನು ನನ್ನ ಕಣ್ಣು ತೆರೆದೆ. ಮಹಾರಾಜರೇ, ತಮ್ಮ ಕಣ್ಣು ತೆರೆಸುವ ಯೋಗ್ಯತೆ ನನಗಿಲ್ಲಿ. ತಮ್ಮ ಕಣ್ಣು ತೆರೆಸಿದವರು ಇವರು, ನಮ್ಮ ತೆನ್ನಾಲಿ ರಾಮರು. ಅವರೇ ನನಗೆ ಈ ಉಪಾಯ ಹೇಳಿಕೊಟ್ರು. ಶಾಬಾಷ್ ತೆನ್ನಾಲಿ. ಇಂದು ನನ್ನ ಕೈಯಿಂದ ಆಗುತ್ತಿದ್ದ ಒಂದು ದೊಡ್ಡ ಪಾಪದಿಂದ ನೀನು ನನ್ನನ್ನು ತಡೆದೆ. ನಾನು ನಿನಗೆ ಧನ್ಯನು. ಒಂದು ಸಂಜೆ ತೆನ್ನಾಲಿ ರಾಮ ರಾಜಮಹಲಿನಿಂದ ತುಂಬಾ ಆನಂದದಿಂದ ಮನೆಗೆ ಬಂದರು. ತೆನ್ನಾಲಿ ರಾಮರ ಈ ಆನಂದವನ್ನು ಕಂಡ ಅವರ ಪತ್ನಿ ವಸುಧಾ ಹೇಳಿದಳು, ಇಂದಂತೂ ತುಂಬಾ ಸಂತೋಷದಿಂದಿದ್ದೀರಿ. ಸಂತೋಷದಿಂದ ಯಾಕೆ ಇರಬಾರ್ದು? ಆದ್ರೆ ಅಂಥದ್ದೇನು ನಡೆಯಿತು? ನೋಡಿ ವಸುಧಾ, ಇಂದು ಆಸ್ಥಾನದ ಎಲ್ಲರನ್ನೂ ರಾಜ ಕೃಷ್ಣದೇವರಾಯರು ತಮ್ಮ ತೋಟದ ಬದನೆಕಾಯಿಯ ಪಲ್ಯಕ್ಕಾಗಿ ಆಹ್ವಾನಿಸಿದ್ರು. ಬದನೆಕಾಯಿಯ ಪಲ್ಯ ತಿಂದು ನಾನಂತೂ ಪೂರ್ತಿ ತೃಪ್ತನಾಗಿದ್ದೇನೆ. ಬದನೆಕಾಯಿ ಪಲ್ಯ ತಿಂದಿರಲ್ಲ, ಅದನ್ನು ಕೆಲವೊಮ್ಮೆ ನಾನು ಮಾಡ್ತೀನಲ್ಲ. ನೀನು ಮಾಡ್ತೀಯೇನೋ ಸರಿ, ಆದರೆ ರಾಜನ ತೋಟದ ಬದನೆಕಾಯಿಯಲ್ಲಿ ಎಷ್ಟು ರುಚಿ ಇತ್ತೆಂದ್ರೆ, ಆ ರುಚಿ ಇನ್ನೂ ನನ್ನ ಬಾಯಲ್ಲಿದೆ. ಹಾಗಿದ್ರೆ ನನಗೂ ತಂದು ಕೊಡಿಯಲ್ಲ ಅಂತ ಬದನೆಕಾಯಿ? ನಾನು ತಯಾರಿಸ್ತೀನಿ ಅಂತದೇ ಪಲ್ಯ. ಹಾಗೆ ಮಾಡುದು ಅಸಂಭವ. ಅದ್ಯಾಕೆ? ನೋಡು, ಅದು ರಾಜನ ತೋಟದ ಬದನೆಕಾಯಿ. ಮತ್ತ ಆ ತೋಟಕ್ಕೆ ರಾಜ ಯಾರನ್ನು ಹೋಗಿ ಕೊಡುವುದಿಲ್ಲ, ಮತ್ತು ಯಾರಿಗೂ ಬದನೆಕಾಯಿ ಕೊಡುವುದೂ ಇಲ್ಲ. ಈಗ ಎಲ್ಲಿಂದ ತರಲಿ ನಾನು ಆ ಬದನೆಕಾಯಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿಷ್ಟೇ ಗೊತ್ತು, ನೀವು ಎಂದಾದ್ರೂ ಯಾವ್ದಾದ್ರೂ ಹಠ ಹಿಡಿದ್ರೆ ಅದನ್ನ ಸಾಧಿಸಿ ಬಿಡ್ತೀರಾ. ನಿಮ್ಗೇನು ಅಸಾಧ್ಯವಲ್ಲ. ಹಾಗಿದ್ರೆ ತಂದ್ಕೊಡಿ ಬದನೆಕಾಯಿ. ನೋಡಿದ್ರೆ ನಮ್ಮ ಮುರಳಿ ಕೂಡ ತಿನ್ಬಹುದಲ್ಲ. ಆದ್ರೆ ಕಳ್ಳತನ ಒಳ್ಳೇದಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಈಗಲೇ ರಾಜನ ತೋಟದಿಂದ ಬದನೆಕಾಯಿ ತಗೊಂಡ್ ಬನ್ನಿ. ಸರಿ ಸರಿ, ತಗೊಂಡ್ಬರ್ತೀನಿ. ಆದ್ರೆ ಮೆತ್ತಗೆ ಮಾತನಾಡು, ನೀನು ಯಾರಾದ್ರೂ ಕೇಳಿಸ್ಕೊಂಡಾರು. ತೆನ್ನಾಲಿರಾಮ ಮತ್ತು ಕಳ್ಳತನ ಎಲ್ಲ ಕಳ್ಳ, ನಿನ್ಗೀಗ್ಲೇ ತಿಳಿಯುತ್ತೆ ಈ ಬದನೆಕಾಯಿ ಎಷ್ಟು ದುಬಾರಿ ಆಗುತ್ತೆ ನಿನ್ಗೆ ಅಂತ. ನೋಡೀಗ ಬದನೆಕಾಯಿಯ ಈ ಪಲ್ಯವು ನಿಮ್ಮ ರಾಜನ ಪಲ್ಯದಂತೆ ಇದೆಯೇ ಇಲ್ವೋ ಅಂತ ಹೇಳಿ. ಅದಾಗ್ಲೇಬೇಕಲ್ಲ, ಆ ಬದನೆಕಾಯಿಯೇ ಹಾಗೆ. ಸಾಕು ಸಾಕು, ನೀವೀಗ ಮುರಳಿಯನ್ನು ಎಬ್ಬಿಸಿ. ಬೇಡ ಬೇಡ, ಅವನು ನೆಬ್ಸೋದ್ ಬೇಡ, ಮಲಗಿದ್ದನಲ್ಲ ಮಲಗ್ಲಿ. ಅಯ್ಯೋ ಇಲ್ಲಿ ಕೇಳಿ, ಅವನು ತಿನ್ಲಿ ಈ ಪಲ್ಯ. ಎಷ್ಟು ರುಚಿಯಾಗಿದೆ ಗೊತ್ತೇ? ಇನ್ನೊಮ್ಮೆ ಎಲ್ಲಿಂದ ತಾನೇ ಸಿಕ್ಕಿತು? ಸರಿ ಸರಿ, ಎಬ್ಬಿಸ್ತೀನಿ. ಏನ್ರಿ ನೀರ್ ತಗೊಂಡು ಏನ್ ಮಾಡ್ತಿದ್ದೀರಾ? ಸ್ವಲ್ಪ ನಿಲ್ಲು ನೀನು. ಅರೆ ಮುರ್ಲಿ ಮುರ್ಲಿ, ಹೇಳ್ ನೋಡೋಣ. ನೋಡ್ ನೋಡು ಎಷ್ಟು ಮಳೆ ಬರ್ತಾ ಇದೆ. ನಿನ್ನ ಬಟ್ಟೆ ಒದ್ದೆ ಆಗಿದೆ. ಅಪ್ಪ, ತುಂಬಾ ಮಳೆ ಬರುತ್ತಾ? ತುಂಬಾ ಮಳೆ ಬಂತು. ನಡಿ ಬೇಗ ಬಟ್ಟೆ ಬದಲಾಯಿಸು, ಇನ್ನು ಊಟ ಕೂಡ ಮಾಡ್ಲಿಕ್ಕಿದೆ ನಮ್ಗೆ.
ಅಪ್ಪ ನಂಗೆ ಊಟ ಬೇಡ. ಮುರಳಿ, ಊಟ ಯಾಕೆ ಬೇಡ? ನೋಡು, ಇವತ್ತು ರಾಜನ ತೋಟದ ಬದನೆಕಾಯಿಂದ ಪಲ್ಯ ಮಾಡಿದ್ದೀನಿ. ಏನು ಅಮ್ಮ, ರಾಜನ ತೋಟದ ಬದನೆಕಾಯಿ ಪಲ್ಯ? ಹಾ ಹಾ, ನಡಿ ಬೇಗ ಬಾ. ಈ ಪಲ್ಯ ತುಂಬಾ ರುಚಿಯಾಗಿದೆ, ಇನ್ನು ಕೊಡು ಅಮ್ಮ. ರುಚಿಯಾಗಿದೆ. ಇಲ್ಲಿ ಕೇಳಿದ್ರೆ ನಿಜವಾಗ್ಲು ತುಂಬಾ ರುಚಿಯಾಗಿದೆ. ನಾನ್ ಹೇಳಿಲ್ವಿ ನಿಮ್ಗೆ? ನನ್ನ ತೋಟದ ಬದನೆಕಾಯಿಗಳ ಕಳ್ಳತನ ಅದು ತೆನಾಲಿರಾಮ? ಮಹಾರಾಜರೇ, ಇದು ನಿಮ್ಮ ಅಪಮಾನ. ಇನ್ನು ಬಿಡುವನಲ್ಲ ನಾನು. ಚತುರ ಚತುರ ಅಂತ ಹೇಳಿ ಸೊಕ್ಕು ಬಂದಿದ್ದೆ ಅವನಿಗೆ. ಹೋಗು, ಕರ್ಕೊಂಡು ಬಾ ಅವನನ್ನ. ಇಂತಹ ಶಿಕ್ಷೆ ವಿಧಿಸ್ತೇನೆ ಅಂದ್ರೆ ಜೀವನವಿಡೀ ಬದನೆಕಾಯಿ ಪದಾರ್ಥದ ಹೆಸರೆತ್ತಬಾರದು. ಮಹಾರಾಜರೇ, ನೀವು ಕರೆಸಿದ್ರಾ? ತೆನಾಲಿ, ಇದೇನು ಕೇಳುತ್ತಿದ್ದೇನೆ ನಾನು? ಏನು ಮಹಾರಾಜರೇ? ನಿನ್ನೆ ನೀನು ನನ್ನ ತೋಟದಿಂದ ಬದನೆಕಾಯಿ ಕದ್ದೆಯಾ? ಮಹಾರಾಜರೇ, ಇದೆಂತಹ ಆರೋಪ? ನಾನ್ಯಾಕೆ ನಿಮ್ಮ ತೋಟದಿಂದ ಬದನೆಕಾಯಿ ಕದೀಲಿ? ನಿನ್ನೆ ಸಂಜೆ ನೀವೇ ನಮ್ಗೆ ಆಮಂತ್ರಣ ಕೊಟ್ಟಿರಿ ಅಲ್ವಾ? ಹಾ, ಏನೇ ತೆನಾಲಿ ನಿಜ ಹೇಳ್ತಿದ್ದಾನೇನು? ಇದೆಂತ ಮಾತು ಮಹಾರಾಜರೇ? ಅಂದ್ಹಾಗೆ ನಮ್ಮವರು ನಿಮ್ಮ ತೋಟದ ಬದನೆಕಾಯಿ ಎಂದೂ ಕದೀಲಿಕ್ಕಿಲ್ಲ. ನಮ್ಮವರಿಗೆ ಬದನೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಒಂದ್ ವೇಳೆ ಅವರು ನಿಮ್ಮ ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸಿದ್ರೆ ಅವರಿಗೆ ಈ ಪಲ್ಯ ಮತ್ತೆ ದೊರೆತಿತೆ? ನಿನ್ನ ಮಾತು ನಿಜ, ಆದ್ರೆ ನನ್ನ ತೋಟದಲ್ಲಿ ಬದನೆಕಾಯಿ ಕಳವಾಗಿದೆ, ಅದೂ ನಿಜ. ಮತ್ತ ಕಳ್ಳತನ ಮಾಡಿದ್ಯಾರು? ಮಹಾರಾಜರೇ, ಬದನೆಕಾಯಿಯ ಕಳ್ಳತನದ ಬಗ್ಗೆ ಇವಳನ್ನೇನ್ ಕೇಳ್ತೀರಿ? ಇದಂತೂ ಇಲಿಯ ಸಾಕ್ಷಿ ಬೆಕ್ಕು. ನಾನು ಇವರ ಮಗನನ್ನು ಕರೆತರಲು ಕೋಟೆಯನ್ನು ಕಳಿಸಿದ್ದೀನಿ. ಆ ಮಗು ಬಂದಾಕ್ಷಣ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ತಿಳಿಯುತ್ತೆ. ಮುರಳಿ ಹೇಳು, ನಿಜ ಹೇಳು, ನಿನ್ನೆ ರಾತ್ರಿ ನೀನ್ ಏನ್ ತಿಂದಿದ್ದೆ? ರಾಜನ ತೋಟದ ಬದನೆಕಾಯಿ ಪಲ್ಯ. ಮಹಾರಾಜರೇ, ನಾನು ಹೇಳಿದ್ದೇನಲ್ಲ, ತೆನಾಲಿ ರಾಮನೇ ಬದನೆಕಾಯಿ ಕದ್ದದ್ದು ಅಂತ. ಹೌದು, ಆದ್ರೆ ಅದನ್ನು ನಾನು ಹೇಳಿದ್ದು ಗೊತ್ತು. ನೀವು ಕತ್ಲಾಗೋದಕ್ಕೆ ಮೊದ್ಲೇ ಗೊರಕೆ ಹೊಡಿಲಿಕ್ಕೆ ಆರಂಭಿಸ್ತೀರಿ. ಆ ಬದನೆಕಾಯಿಯ ಪದಾರ್ಥ ನೀನ್ ತಿಂದದ್ ಯಾವಾಗ? ಜೋರಾಗಿ ಮಳೆ ಸುರಿತಿತ್ತಲ್ಲ, ಆಗ ತಿಂದೆ. ಮಳೆ ನಿನ್ನೆಯಲ್ಲಿ ಮಳೆ ಸುರಿದಿತ್ತು. ಮಹಾರಾಜರೇ, ಮುರಳಿಗೆ ರಾತ್ರಿ ಕನಸಿನಲ್ಲಿ ಕಂಡದ್ದನ್ನೆಲ್ಲ ಅವ ನಿಜ ಅಂತ ತಿಳಿತಾನೆ. ಬಹುಶಃ ಅವನು ನಿನ್ನೆ ರಾತ್ರಿ ಮಳೆಯ ಮತ್ತು ನಿಮ್ಮ ತೋಟದ ಬದನೆಕಾಯಿಯ ಪಲ್ಯ ತಿಂದಿರುವಂತಹ ಕನಸು ಕಂಡಿರಬೇಕು. ಆದ್ದರಿಂದಲೇ ಅವನು ಹೀಗಂತಾನೆ. ಸರಿ ಸರಿ, ಹೋಗ್ಲಿ ಬಿಡಿ. ಮಹಾರಾಜರೇ, ಆ ಬದನೆಕಾಯಿ ಬದನೆಕಾಯಿ ಇದ್ದೇನು? ಯಾರಿಗೆ ತಿನ್ನಲಿಕ್ಕಿದೆಯೋ ತಿನ್ನಲಿ, ತಿನ್ನಲಿಕ್ಕಾಗೇ ಕಿತ್ತಿರ್ಬೇಕಲ್ಲ. ಈ ರೀತಿಯಲ್ಲಿ ತೆನಾಲಿ ರಾಮನ ಮೇಲೆ ಹೇರಿದ ಕಳ್ಳತನದ ಆರೋಪ ಸಿದ್ಧವಾಗಲಿಲ್ಲ. ತೆನಾಲಿ ರಾಮನ ಚಾತುರ್ಯದೆದುರು ರಾಜನಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ. ಪಾಪ ಆ ರಾಜಪುರೋಹಿತನ ಬಾಯಲ್ಲಿ ಮಾತೇ ಬಾರದಂತಾಯಿತು.
ಒಂದು ದಿನ ವಿಜಯನಗರದ ರಾಜ ಕೃಷ್ಣದೇವರಾಯನ ಆಸ್ಥಾನ ತುಂಬಿತ್ತು. ರಾಜಕಾರಭಾರಿಯ ಕೆಲಸ ನಡೆಯಿತ್ತು. ಆಗ ನಗರದ ಒಬ್ಬ ಧನಿಕ ಅಳುತ್ತಾ ಬೊಬ್ಬಿಡುತ್ತಾ ಆಸ್ಥಾನಕ್ಕೆ ಆಗಮಿಸಿದ. ಮಹಾರಾಜರೇ, ಮಹಾರಾಜರೇ, ನಾನು ಕಂಗಾಲಾದೆ. ಈಗ ನಾನೇನು ಮಾಡ್ಲಿ? ಒಬ್ಬ ಕಳ್ಳ ನಾನು ಜೀವಮಾನವಿಡೀ ಸಂಪಾದಿಸಿದ ಸಂಪಾದನೆ ತೆಗೆದುಕೊಂಡು ಹೋದ ಮಹಾರಾಜರೇ. ಏನು ಮತ್ತೆ ಕಳ್ಳತನ? ಆಶ್ಚರ್ಯ, ರಾತ್ರಿಯ ಪಹರೆಯನ್ನು ಹೆಚ್ಚಿಸಿ ಒಂದು ತಿಂಗಳಾಯ್ತು, ಆದರೂ ಕಳ್ಳತನ ನಡೀತಾನೆ ಇದೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಆಗ ಆಸ್ಥಾನದಲ್ಲಿ ತೆನ್ನಾಲಿ ರಾಮನ ಹೆಚ್ಚುತ್ತಿರುವ ಸನ್ಮಾನವನ್ನು ರಾಜ ಪುರೋಹಿತನಿಂದ ಸಹಿಸಲಾಗುತ್ತಿರಲಿಲ್ಲ. ತೆನ್ನಾಲಿ ರಾಮನಿಗೆ ತೊಂದರೆ ಕೊಡುವ ಅವಕಾಶ ದೊರೆಯುತ್ತಲೇ ಕೋಟಯ್ಯ ರಾಜಪುರೋಹಿತನಲ್ಲಿ ಹೇಳಿದ, ರಾಜಪುರೋಹಿತರೇ, ಅವಕಾಶ ತಾನಾಗಿಯೇ ಬಂದಿದೆ, ಪಡೆದುಕೊಳ್ಳಿ ಇದರ ಲಾಭ. ಅರ್ಥವಾಯ್ತು, ಅರ್ಥವಾಯ್ತು. ಮಹಾರಾಜರೇ, ನೀವು ಇಷ್ಟೊಂದು ಎಚ್ಚರಿಕೆ ವಹಿಸಿನೂ ಕೂಡ ಕಳ್ಳ ಸಿಕ್ಕಿ ಬಿದ್ದಿಲ್ಲ ಅಂದ್ರೆ ಈ ಕಳ್ಳ ಮಹಾಕದೀಮನಾಗಿರ್ಬೇಕು. ಮತ್ತು ಅಂತಹ ಕಳ್ಳನನ್ನು ಹಿಡಿಯಲು ಅದಕ್ಕೆ ಕೂಡ ಒಬ್ಬ ಯಾವುದಾದರೂ ಚತುರ ಮನುಷ್ಯನೇ ಇರಬೇಕು. ಅಂದ್ರೆ ನಿನ್ನ ಕಣ್ಣು ಯಾರ ಮೇಲಿದೆ? ಈಗ ನಮ್ಮ ಆಸ್ಥಾನದಲ್ಲಿ ಕೇವಲ ಒಬ್ಬನೇ ಚತುರ ವ್ಯಕ್ತಿದ್ದಾನೆ, ಮತ್ತವನು ತೆನ್ನಾಲಿ ರಾಮ. ಮಹಾರಾಜರೇ, ನಾನು ಆದಷ್ಟು ಬೇಗ ಕಳ್ಳನನ್ನು ಆಸ್ಥಾನದಲ್ಲಿ ಹಾಜರುಪಡಿಸ್ತೇನೆ. ಹೇಗೇನು, ಇನ್ನೂ ತೆನ್ನಾಲಿ ಏನ್ ಅವಸ್ಥೆ ಆಗುತ್ತೆ ನೋಡುತ್ತಾ ಇರೋ. ತೆನ್ನಾಲಿ ರಾಮ ಒಬ್ಬ ಧನಿಕನ ಕಿವಿಯಲ್ಲಿ ಏನೋ ಗುಸುಗುಸು ಮಾತನಾಡಿದ, ಆಮೇಲೆ ಹೊರಗೆ ಹೋದ. ಆಗ ಒಬ್ಬ ಕಳ್ಳ ಒಳಗೆ ನುಗ್ಗುತ್ತಾನೆ. ಅವನು ಅಂಗಡಿಯನ್ನೆಲ್ಲ ನೋಡಿ ಆಮೇಲೆ ಹೇಳ್ತಾನೆ, ಈ ಆಭರಣ ಹೇಗೆ ಕೊಡ್ತೀರಾಯರ? ಇದೇ 500 ಚಿನ್ನದ ನಾಣ್ಯ ತಗಲುತ್ತೆ. ಹಾಗೇನು, ಸರಿ ಇರಲಿ ಬಿಡಿ, ನಾನು ಹೀಗೆ ಕೇಳಿದೆ. ಕಳ್ಳ ಕಳ್ಳ, ಅಂಗಡಿಯಲ್ಲಿ ಕಳ್ಳನಿದ್ದಾನೆ. ನಾವು ಹಿಂದಿನಿಂದ ಹೋಗೋಣ, ನೋಡೋಣ. ನಡಿ 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 ನಡಿ. ಅರೆ, ಇಲ್ಲಿ ಯಾರೂ ಇಲ್ಲ, ಕಳ್ಳ ಓಡಿ ಹೋದಂತ ಕಾಣುತ್ತೆ. ಇಲ್ಲಂತೂ ಯಾರೂ ಕಾಣುತ್ತಿಲ್ಲ, ಎಲ್ಲಿ ಹೋದ್ರಿ ಇವರು? ನನಗನಿಸುತ್ತೆ ಈ ಕಳ್ಳ ಎಲ್ಲೋ ಓಡಿ ಹೋದ. ಅರೆ, ಕಳ್ಳ ಆಭರಣದ ಚೀಲವನ್ನು ಇಲ್ಲೇ ಎಸೆದು ಓಡೋಗಿದ್ದಾನೆ. ಅವನು ಇಲ್ಲೇ ಎಲ್ಲಾದ್ರೂ ಇರ್ಬೇಕು, ಯಾಕೆಂದ್ರೆ ನೋಡು ಅವನಿಗೆ ಓಡೋ ಅವಕಾಶ ಹೇಗೆ ದೊರೆತಿತ್ತು. ಹಾ ಸರಿ, ಅವನು ಇವರಲ್ಲೇ ಒಬ್ಬನಿರಬೇಕು, ಆದರೆ ನಾವು ಅವನನ್ನು ಹಿಡಿಯೋದೆ ಹಾಗೆ. ಆಗ ತೆನ್ನಾಲಿ ರಾಮ ಜನರ ಗುಂಪಿನಿಂದ ಹೊರಗೆ ಬಂದು ಹೇಳಿದ, ಕಳ್ಳನನ್ನು ಹಿಡಿಯಲು ಇಷ್ಟೊಂದು ಚಿಂತೆ ಪಡಬೇಕಾಗಿಲ್ಲ. ಈ ಗುಂಪಿನಲ್ಲಿ ಯಾರ ಕೈ ಮತ್ತು ಬಟ್ಟೆ ಕೆಂಪು ಬಣ್ಣದಿದೆಯೋ ಅವನೇ ಕಳ್ಳ, ಅವನನ್ನೇ ಹಿಡಿಯಿರಿ. ತೆನ್ನಾಲಿ ರಾಮನ ಮಾತನ್ನು ಕೇಳುತ್ತಲೇ ಕಳ್ಳ ತನ್ನ ಕೈ ಮತ್ತು ಬಟ್ಟೆಯತ್ತ ನೋಡಿದ. ಅವು ಕೆಂಪಗಾಗಿದ್ದವು. ಸೈನಿಕರು ಕೂಡಲೇ ಅವನನ್ನು ಹಿಡಿದರು. ಮರುದಿನವೇ ರಾಜನೆದುರು ತಂದು ನಿಲ್ಲಿಸಿದರು. ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡುವ ಕಳ್ಳ ಇವನೇ. ನಿನ್ನೆ ರಾತ್ರಿ ಇವನ ಕೈಗಳನ್ನು ನೋಡಿದಾಗ ಕೆಂಪು ಬಣ್ಣದಾಗಿತ್ತು. ತೆನ್ನಾಲಿ ರಾಮರು ಹೇಳಿದ್ರು, ಆದ್ದರಿಂದ ಈ ಮಾತಿನ ಯೋಚನೆ ಬಂತು. ಆದರೆ ತೆನಾಲಿ ರಾಮ, ಕೆಂಪು ಬಣ್ಣ ಮತ್ತು ಈ ಕಳ್ಳತನಕ್ಕೆ ಅದೇನು ಸಂಬಂಧವಿದೆ? ಮಹಾರಾಜರೇ, ಎಲ್ಲ ಅಂಗಡಿಯ ಧನಿಕರಿಗೆ ಅವರ ಆಭರಣಗಳನ್ನಿಡುವ ತಿಜೋರಿಯಲ್ಲಿ ತುಂಬಾ ಕೆಂಪು ಬಣ್ಣ ಸಿಂಪಡಿಸಲು ಹೇಳಿದ್ದೆ. ಆದ್ದರಿಂದಲೇ
ಕಳ್ಳನನ್ನು ಆ ಬಣ್ಣದ ಆಧಾರದಿಂದ ಹಿಡಿಯೋದು ಸಾಧ್ಯವಾಯಿತು. ವಾ ತೆನಾಲಿ ರಾಮ, ಏನು ಉಪಾಯ ಹೂಡಿದ್ದೆ ನೀನು? ನಮಗೆ ನಿನ್ನಿಂದ ಸಂತೋಷವಾಗಿದೆ. ಈ ಘಟನೆಯ ನಂತರವೇ ರಂಗಿನ ಕೈಯಲ್ಲಿ ಹಿಡಿಯೋದು ಎಂಬ ಪಡೆ ನುಡಿ ಬಳಕೆಗೆ ಬಂತು. ಒಮ್ಮೆ ವಿಜಯನಗರದ ರಾಜನ ಆಸ್ಥಾನಕ್ಕೆ ದಿಲ್ಲಿಯಿಂದ ಒಬ್ಬ ಪಹಲ್ವಾನ ಆಗಮಿಸಿದ. ಉದ್ದ ದಪ್ಪ ದಷ್ಟಪುಷ್ಟ ಶರೀರವಿತ್ತವನಿಗೆ. ಅವನನ್ನು ಕಂಡ ರಾಜಪುರೋಹಿತ ಕೋಟಾಯನಿಗಂದ, ನೋಡಿ ನೋಡಿ, ಎಂಥ ಶರೀರವಪ್ಪ ಇದು! ಭೀಮನು ಹೀಗೆ ಇರ್ಬೇಕಲ್ಲ? ಹೌದು, ಅವನು ಕೂಡ ಹೀಗೆ ಇರ್ಬೇಕು. ಸುಮ್ನಿರೋ, ಇದು ತಮಾಷೆಗೆ ಸಮಯವಲ್ಲ ಕೊಟ್ಟಯ್ಯ. ಸರಿ ಸರಿ, ಆದ್ರೆ ನಿಜವಾಗಿಯೂ ಒಂದು ಬೆಟ್ಟದಂದಿದ್ದಾನೆ. ಯಾರು ನೀವು? ನಾನು ಪ್ರತಾಪ್ ಸಿಂಗ್, ದಿಲ್ಲಿಯಲ್ಲಿನ ಹೆಸರಾಂತ ಪೈಲ್ವಾನ್. ಇದು ನೋಡಿ. ಇಂದಿನವರೆಗೆ ಯಾರಿಗೂ ನನ್ನನ್ನು ಸೋಲಿಸಲಾಗಲಿಲ್ಲ. ವಾ, ತುಂಬಾ ಶೂರನಂತೆ ಕಾಣುವಿ. ನಿನ್ನ ದರ್ಶನವಾದುದು ನಮ್ಮ ಸೌಭಾಗ್ಯವೇ ಅನ್ನು. ನಾನು ನಿನಗೆ ಯೋಗ್ಯ ಬಹುಮಾನ ನೀಡಿ ನಿನ್ನನ್ನು ಗೌರವಿಸುವೆ. ಧನ ಸಂಪತ್ತು ವಜ್ರ ವೈಡೂರ್ಯ ಬೇಡ ನನಗೆ. ಮತ್ತೆ ನಿಮ್ಮ ರಾಜ್ಯದಲ್ಲಿ ನನ್ನೊಂದಿಗೆ ಯಾರಾದರೂ ಕುಸ್ತಿ ಆಡ್ಯಾರೆ? ನನ್ನೊಂದಿಗೆ ಕುಸ್ತಿ ಆಡಿದ್ರಿ, ಅದೇ ನನಗೆ ದೊಡ್ಡ ಸನ್ಮಾನ. ಹೇಳಿ ಹೇಳಿ, ಯಾರಿದ್ದಾರೆ ಹೋರಾಡಲು ಸಿದ್ಧ? ಅರೆ ವಾ, ನೀನ್ ಯಾಕೆ ಕುಸ್ತಿ ಮಾಡೋದಿಲ್ಲ? ಸಹಾಯದ್ದೇನು ನದನ್ ನಾನು ಮಾಡಬಲ್ಲೆ ನಿನಗೆ ಬೇಕಾದ ಸಹಾಯ. ಇದೇನು, ಈ ಪಹಲ್ವಾನನ ಜೊತೆ ಕುಸ್ತಿ ಆಡಲು ಒಬ್ಬ ಮನುಷ್ಯನೂ ಸಿದ್ಧನಿಲ್ಲ. ಎಷ್ಟು ನಾಚಿಕೆಯ ವಿಷಯ ಹೇಳಿ, ಯಾರು ನನ್ನೊಡನೆ ಕುಸ್ತಿ ಮಾಡುವಿರಿ? ಏನೋ ಸುಸಂಧಿ ನಡೆದು ಎದುರಿಗೆ ಬರ್ತಿದೆ. ಒಮ್ಮೆ ಹೇಳಿದ್ನಲ್ಲ, ನಾನು ಅವರೊಡನೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ಅರೆ ರಾಜಪುರೋಹಿತರೇ, ನಿಮಗೆ ಕುಸ್ತಿ ಆಡ್ಲಿಕ್ಕಿಲ್ಲ, ನೀವು ಬರೀ ತೆನ್ನಾಲಿ ರಾಮನ ಹೆಸರು ಸೂಚಿಸಿ. ಅಬ್ಬಾ, ಇದೆಂಥ ಬೆಟ್ಟವಪ್ಪ ತೆನ್ನಾಲಿ ರಾಮ! ಇಷ್ಟೊಂದು ಜನರು ನಮಗೆ ಗೇಲಿ ಮಾಡ್ಯಾರು. ಇಲ್ಲ ರಾಜಪುರೋಹಿತರೇ, ಯಾರು ನಗಲಾರರು? ಬೇಡದ ಜಾಗದಲ್ಲಿ ತಲೆ ಹಾಕ್ತಾರಲ್ಲ, ಆಗ ಜನರಿಗೆ ಏನೂ ಅನ್ಸೋದಿಲ್ಲ. ನೀವು ಅವನ ಹೆಸರು ಹೇಳಿ ನೋಡಿ, ಒಪ್ಪಿದ್ರೆ ಸಾಯ್ತಾರೆ, ಒಪ್ಪದಿದ್ರೆ ಮುಳುಗ್ತಾರೆ. ಆಹಾ ಹಾ ಹಾ, ಈಗ ಸೂಚಿಸ್ತೇನೆ ಅವನ ಹೆಸರು. ಬೇಗ ಸೂಚಿಸಿ. ಮಹಾರಾಜರೇ, ಈ ಪೈಲ್ವಾನನ್ ಜೊತೆ ನಾನು ಕುಸ್ತಿ ಮಾಡ್ತೇನೆ. ಕೊಟ್ಟಯ್ಯ, ಒಳ್ಳೇದೇ ಆಯ್ತು, ಹಾವು ಸಾಯ್ತದೆ ಕೋಲು ಮುರಿಯಲಿಲ್ಲ. ಸುಮ್ನಿರೋ. ಏನು, ನೀನು ಕುಸ್ತಿ ಆಡುವೆಯ? ಹೌದು ಮಹಾರಾಜರೇ, ನಾನು ಇವನ ಜೊತೆ ಕುಸ್ತಿ ಆಡ್ತೇನೆ. ಅರೆ, ನೀನು ಇವನೊಂದಿಗೆ ಕುಸ್ತಿ ಆಡಿದ್ರೆ ಇವನಿಗೆ ಅವಮಾನ. ಇಲ್ಲ ಮಹಾರಾಜರೇ, ಅವಮಾನವಾಗಬೇಕಾದ್ದು ನಿಮ್ಮ ರಾಜ್ಯದಲ್ಲಿರುವ ಪಹಲ್ವಾನರಿಗೆ. ಅವನಿಗೆ ಆಡ್ಲಿಕ್ಕಿದ್ರೆ ಆಡ್ಲಿ ಬಿಡಿ, ಕುಸ್ತಿಯ ನಂತರ ಅವನಿಗೂ ತನ್ನ ಶರೀರದಲ್ಲಿ ಎಷ್ಟೊಂದು ಎಲುಬುಗಳಿವೆ ಅಂತ ತಿಳಿಯುತ್ತೆ.
ಸರಿ, ನೀನು ಕುಸ್ತಿ ಆಡು ತೆನಾಲಿ ರಾಮ. ಮಹಾರಾಜರೇ, ನಾನು ನಿಮ್ಮ ಜೊತೆ ಕುಸ್ತಿ ಆಡುವೆ, ಆದರೆ ತಯಾರಿ ಮಾಡಿಕೊಳ್ಳು ನನಗೆ 3 ದಿನಗಳ ಸಮಯ ಬೇಕು. ಅರೆ, 3 ದಿನಗಳ ಯಾಕೆ? 30 ದಿನಗಳ ನಂತರವೂ ನೀನು ಮೈದಾನ ಕಳೆದ್ರೆ ಅದೇ ಹೆಚ್ಚು. ಭೇಟಿಯಾಗೋಣ 3 ದಿನಗಳ ನಂತರ ಮೈದಾನದಲ್ಲಿ. ರಾಜಪುರೋಹಿತರೆ, 3 ದಿನಗಳ ನಂತರ. ಮಹಾರಾಜರೇ, ನೀವು ಯಾಕೆ ಹೀಗೆ ಚಿಂತಿಸುವಿರಿ? ತೆನ್ನಾಲಿ ರಾಮ ತುಂಬಾ ಜಾಣ, ಅವನು ಇದಕ್ಕೊಂದು ದಾರಿ ಹುಡುಕಿ ಹುಡುಕ್ತಾನೆ. ಈಗ ಅವನು ಎಷ್ಟು ದೊಡ್ಡ ನಿರ್ಣಯ ತಗೊಂಡಿದ್ದಾನೆ ಅಂದ್ರೆ ಅದರ ಅರ್ಥ, ಅದರ ಹಿಂದೆ ವಿಷಯವೇನಾದರೂ ಇರ್ಲೇಬೇಕು. ಇರ್ಲೇಬೇಕು, ಅದೇ ಅರ್ಥವಾಗ್ತಿಲ್ಲ. ತೆನ್ನಾಲಿ ರಾಮ ಯಾವ ಶಕ್ತಿಯಿಂದ ಪ್ರತಾಪ ಸಿಂಗನ ಜೊತೆ ಕುಸ್ತಿ ಆಡ್ತಾನೆ? ಪ್ರತಾಪ ಸಿಂಗನೊಡನೆ ಕುಸ್ತಿ ಆಡೋದು ಅಂದ್ರೆ ಜೀವದೊಂದಿಗೆ ಆಟವಾಡಿದಂತೆ. ಮಹಾರಾಜರೇ, ಮತ್ತೆ ನಾವು ಇನ್ನೇನು ಮಾಡುವುದು? ಹಾ, ನೀವಿಬ್ರು ನನ್ನ ಪರವಾಗಿ ತೆನ್ನಾಲಿ ರಾಮನ ಬಳಿ ಹೋಗಿ. ಆಗಲಿ. ಮತ್ತೆ ಅವನನ್ನು ಕುಸ್ತಿ ಆಡದಂತೆ ಒಪ್ಪಿಸಿ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ಸುಮ್ಮನೇನೋ, ನಾವು ತೆನ್ನಾಲಿ ರಾಮನನ್ನು ಕುಸ್ತಿ ಆಡದಂತೆ ಒಪ್ಪಿಸಲು ಬಂದಿದ್ದೇವೆ. ಹೌದು, ಅವರ ಚಿಂತೆಯನ್ನು ನಾವು ಮಾಡದಿದ್ದರೆ ಇನ್ಯಾರು ಮಾಡ್ತಾರೆ? ಎಲ್ಲಿದ್ದಾನೆ ತೆನ್ನಾಲಿ ರಾಮ? ಎಲ್ಲಿದ್ದಾರೆ? ಅವರು ನದಿಯ ತೀರದಲ್ಲಿರುವ ಹನುಮಾನ ದೇವಸ್ಥಾನಕ್ಕೆ ಸಾಧನೆ ಮಾಡಲು ಹೋಗಿದ್ದಾರೆ. 3 ದಿನ ಅವರ ಅನುಷ್ಠಾನ ನಡೆಯುತ್ತೆ. ಅವರು ಹನುಮಾನನನ್ನು ಪ್ರಸನ್ನಗೊಳಿಸುವರು, ಪ್ರಚಂಡ ಶಕ್ತಿಯನ್ನು ಪ್ರಾಪ್ತಗೊಳಿಸುವರು. ಆ ನಂತರ ಆ ಪಹಲ್ವಾನನನ್ನು ಸೋಲಿಸುವರು. ಆದ್ದರಿಂದ 3 ದಿನಗಳವರೆಗೆ ಅವರ ಅನುಷ್ಠಾನಕ್ಕೆ ವಿಘ್ನ ತರಬೇಡಿ. ತೆನಾಲಿ ರಾಮ ಹನುಮಾನರನ್ನು ಪ್ರಸನ್ನಗೊಳಿಸಲು 3 ದಿನ ಅನುಷ್ಠಾನ ಮಾಡುತ್ತಾನೆ ಎಂಬ ವಿಷಯ ರಾಜಪುರೋಹಿತನಿಂದ ಸಾಮಾನ್ಯ ಪ್ರಜೆಗಳವರೆಗೆ ಮತ್ತು ರಾಜನಿಂದ ಪಹಲ್ವಾನನವರೆಗೆ ತಲುಪಿತು. ಏನು, ತೆನಾಲಿ ರಾಮ ಅನುಷ್ಠಾನ ಮಾಡುತ್ತಿರುವೆ? ಹೌದು ಪಹಲ್ವಾನ್ರೆ, ಅವರಿಗೆ ಯಾವುದೂ ಅಸಂಭವವಲ್ಲ. ಹನುಮಾನ ಮಾತ್ರವಲ್ಲ, 33 ಕೋಟಿ ದೇವರು ಕೂಡ 3 ದಿನಗಳಲ್ಲಿ ಅವರ ಮೇಲೆ ಪ್ರಸನ್ನರಾಗಬಹುದು. ನೋಡಿ, ನಿಮ್ಮಂತ ಮನುಷ್ಯರ ಆಹ್ವಾನವನ್ನು ಸ್ವೀಕರಿಸಲು ಅವರೇನು ಮೂರ್ಖರಲ್ಲ. ಅವನು ಸೇರಾದ್ರೆ ನಾನು 1 ಕಾಲು ಸೇರು, ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನನಗೊಂದು ವಿಷಯ ತಿಳಿಸು, ಈ ಹನುಮಾನ ದೇವಸ್ಥಾನ ಎಲ್ಲಿದೆ? ಅದೇ ಮೆತ್ತಿಗೆ ಮೆತ್ತಿಗೆ ನದಿಯ ತೀರದಲ್ಲಿ ಇದೆ. ಸರಿ ಸರಿ, ಇರ್ಲಿ ಬಿಡು, ಇರ್ಲಿ. ತೆನ್ನಾಲಿರಾಮರೇ, ನೀವು ಊಹಿಸಿದಂತೆಯೇ ಆಯ್ತು, ಆ ಪಹಲ್ವಾನ ಈ ಕಡೆನೇ ಬರ್ತಾ ಇದ್ದಾನೆ. ಸರಿ, ಬರ್ಲಿ ಬಿಡು, ಈಗ ನಾನು ಹೇಳದಂತೇನೆ ಮಾಡು. ಹಾ ಹಾ, ಹಾಗೇನು ಮಾಡ್ತೀನಿ. ಬಜರಂಗಬಲಿ, ಬಜರಂಗಬಲಿಗೆ ಜಯವಾಗಲಿ. ಈಗ ನಿನ್ನ ಸಾಧನೆ ಸಫಲವಾಯಿತು.
ರಾಜು ತಗೋ, ಈ ಪೇಡವನ್ನು ತಿನ್ನು. ಇದರಿಂದ ನಿನಗೆ ಪ್ರಚಂಡ ಶಕ್ತಿ ಪ್ರಾಪ್ತಿಯಾಗಿ ಬೆಟ್ಟದಂತೆ ಕಾಣೋ ಪಹಲ್ವಾನ ನಿನ್ನ ಒಂದೇ ಮೂರ್ತಿ ಪ್ರಹಾರದಿಂದ ಮಣ್ಣು ಪಾಲಾಗ್ತಾನೆ. ಅಯ್ಯೋ ಓ ದೇವ್ರೇ, ನಾನು ಏನ್ ಮಾಡ್ಲಿ? ಏನು ಮೂರು ದಿನಗಳ ಯಶಸ್ವಿ ಸಾಧನೆಯ ಬಳಿಕ ನಾಲ್ಕನೇ ದಿನ ಬಂತು. ತೆನಾಲಿ ರಾಮ ಕುಸ್ತಿಯಾಡಲು ರಂಗಕ್ಕಿಳಿದ. ಏನು ತೆನ್ನಾಲಿ ರಾಮ, ಸಿದ್ಧ ನಿರ್ವಯ ಕುಸ್ತಿ ಆಡ್ಲು? ಹೌದು ಹೌದು ಮಹಾರಾಜರೇ, ಈಗ ಬರೀ ಪ್ರತಾಪ ಸಿಂಗ ಬರುವುದನ್ನೇ ಕಾಯ್ತಿದ್ದೀನಿ. ಯಾಕೆ ಅವನ ಯಾಕೆ ಏನು ಬಂದಿಲ್ಲ? ಹೋಗಿ, ಯಾರಾದ್ರೂ ಕರೆತನ್ನಿ ಅವನನ್ನ. ಮಹಾರಾಜರೇ, ಇಲ್ಲಿಯ ಪೈಲ್ವಾನ ಪ್ರತಾಪ್ ಸಿಂಗ ನಿನ್ನೆ ಮಧ್ಯರಾತ್ರಿಯೇ ಸದ್ದಿಲ್ಲದ ತನ್ನ ಗಂಟು ಮುಟ್ಟೆ ಕಟ್ಟಿ ವಿಜಯನಗರದಿಂದ ಓಡಿ ಹೋಗಿದ್ದಾನೆ. ಏನು ಇದು ಹೇಗೆ ಸಾಧ್ಯ? ಯಾಕಾಗಕ್ಕಿಲ್ಲ ಮಹಾರಾಜರೇ, ಅವನ ಶಾರೀರಿಕ ಶಕ್ತಿಯ ಭಯ ಜನರಿಗಾಗ್ತಿರುವಾಗ ನನ್ನ ಬೌದ್ಧಿಕ ಶಕ್ತಿಯ ಭಯ ಅವನಿಗ್ಯಾಕಾಗಬಾರದು ಮಹಾರಾಜರೇ? ವಾ ತೆನ್ನಾಲಿ ರಾಮ ವಾ, ನೀನು ನಮ್ಮ ರಾಜ್ಯದ ಗೌರವ ಉಳಿಸಿದೆ. ಧನ್ಯ ನೀನು ಹಾಗೂ ನಿನ್ನ ಬುದ್ಧಿವಂತಿಕೆ. ರಾಜಪುರೋಹಿತರೇ, ಸುಮ್ಮನಿರೋ.